ಬಸವಲಿಂಗಾಯ ನಮಃ. ಆತ್ಮೀಯ ಕನ್ನಡಾಭಿಮಾನಿಗಳೇ ನಮಸ್ಕಾರಗಳು, ಶರಣುಶರಣಾರ್ಥಿಗಳು. ಇದು ವಚನ ಜ್ಞಾನ ಎಂಬ ನೇರ ಫೋನಿನ ಕಾರ್ಯಕ್ರಮ. ಇಲ್ಲಿ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ದಿನಕ್ಕೊಂದು ವಿಷಯವನ್ನು ನೀಡಲಾಗುವುದು. ವೀಕ್ಷಕ ಬಂಧುಗಳು ಆ ದಿನದ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಸಂಕ್ಷಿಪ್ತವಾಗಿ ಚರ್ಚಿಸುವುದರ ಜೊತೆಗೆ ಆಸಕ್ತಿ ಉಳ್ಳವರು ತಮಗೆ ಗೊತ್ತಿರುವ ಬಸವಾದಿ ಶರಣರ ವಚನಗಳನ್ನು 2 ನಿಮಿಷ ಕಾಲಾವಧಿಯಲ್ಲಿ ಹಾಡಲು ಅವಕಾಶ ಕಲ್ಪಿಸಿಕೊಡಲಾಗುವುದು. ಈ ನೇರ ಫೋನಿನ ಕಾರ್ಯಕ್ರಮವು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಸಂಜೆ 4:30 ರಿಂದ 5:30 ರವರೆಗೆ ಬಿತ್ತರಗೊಳ್ಳಲಿದೆ. ಕನ್ನಡಾಭಿಮಾನಿಗಳೇ, ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ ತಮ್ಮ ವಚನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಪ್ರಚಲಿತ ಪ್ರಾದೇಶಿಕ ವಿದ್ಯಮಾನಗಳ ಬಗ್ಗೆ ಬನ್ನಿ ಚರ್ಚೆಯನ್ನು ಮಾಡೋಣ. ತಾವುಗಳು ಕರೆ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆಗಳು ಈ ರೀತಿ ಇವೆ. ಮೊದಲನೇ ಸಂಖ್ಯೆ 0804046647, 4006. ಮತ್ತೊಂದು ಸಂಖ್ಯೆ 0804046647, 4001. ವೀಕ್ಷಕ ಬಂಧುಗಳೇ, ಮೊದಲಿಗೆ ಒಂದು ವಚನ ಇದೆ. ಪಾದೋದಕವೆಂಬುದು ಪರಮಾತ್ಮನ ಚಿದ್ರೂಪು ನೋಡ, ಪಾದೋದಕವೆಂಬುದು ಮೋಕ್ಷದ ಮಾರ್ಗ ನೋಡ, ಪಾದೋದಕವೆಂಬುದು ಪಾಪದ ಕೇಡು ನೋಡ, ಪಾದೋದಕವೆಂಬುದು ಪ್ರಮಥರ ಇರವು ನೋಡ, ಪಾದೋದಕವೆಂಬುದು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಮಹಿಮೆ ನೋಡ. ಇದು ಶಿವಯೋಗಿ ಸಿದ್ಧರಾಮೇಶ್ವರರ ವಚನ. ಪಾದೋದಕವು ಜಲತತ್ವದ ಸಂಕೇತವಾಗಿದೆ. ಪಾದೋದಕ ತತ್ವದ ನಿಜದ ನಿಲುವನ್ನು ಅರಿಯದೆ ಅಂಧಶ್ರದ್ಧೆಗೆ ಒಳಗಾಗುತ್ತಿರುವುದನ್ನು ನಾವಿಂದು ಎಲ್ಲೆಡೆ ಕಾಣುತ್ತಿದ್ದೇವೆ. ಶೈವ ಸಂಪ್ರದಾಯದಲ್ಲಿ ರೂಢಿಯಲ್ಲಿರುವಂತಹ ಪಾದೋದಕ ಪ್ರಸಾದಗಳು ಲಿಂಗವಂತ ಧರ್ಮಕ್ಕೆ ವಿರುದ್ಧವಾದವುಗಳು. ಲಿಂಗವಂತ ಧರ್ಮದಲ್ಲಿ ಪಾದೋದಕವು ತನ್ನದೇ ಆದ ವಿಶಿಷ್ಟ ಅಸ್ತಿತ್ವವನ್ನು ಹೊಂದಿದೆ. ಗುರು ಜಂಗಮನ ಕಾಲು ತೊಳೆದ ನೀರನ್ನು ಪಾದೋದಕವೆಂದು ಭಕ್ತರಿಗೆ ಕುಡಿಸುತ್ತಿರುವುದು ಶೈವ ಅಥವಾ ವೈದಿಕ ಪರಂಪರೆಯ ಪುರೋಹಿತ ಶಾಹಿಯ ಆಚರಣೆಯಾಗಿದೆ. ಶರಣ ಅಲ್ಲಮ ಪ್ರಭುದೇವರು ಪಾದೋದಕದ ಕುರಿತು ತಮ್ಮದೊಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ. ಒಳಗೆ ತೊಳೆಯಲರಿಯದೆ ಹೊರಗೆ ತೊಳೆದು ಕುಡಿಯುತ್ತಿದ್ದಾರಲ್ಲ, ಪಾದೋದಕ ಪ್ರಸಾದವನ್ನರಿಯದ ಅರಿಯದೆ ಬಂದ ಭವದಲ್ಲಿ ಮುಳುಗುತ್ತಿದ್ದಾರೆ ಗುಹೇಶ್ವರ ಎಂದು ತಮ್ಮ ಅಂತರಂಗದ ಮಲಿನತೆ ತೊಳೆದುಕೊಳ್ಳುವ ವಿಧಾನವ ತೊಳೆಯಲರಿಯದೆ ಹೊರಗೆ ಮಾನವನ ಪಾದವನ್ನು ತೊಳೆದು ಕುಡಿಯುವವರು ನಿಜವಾದ ಪಾದೋದಕವನ್ನರಿಯದೆ ಶೈವ ಪದ್ಧತಿಯನ್ನೇ ಮುಂದುವರಿಸುತ್ತಾ ಲಿಂಗವಂತರು ಭವದಲ್ಲಿ ಮುಳುಗುತ್ತಿದ್ದಾರೆ ಎಂದು ಆವಾಗಲೇ ನಮ್ಮನ್ನು ಎಚ್ಚರಿಸಿದ್ದಾರೆ. ಭಕ್ತ ಚೇತನದ ಕುರುಹಾದ ಇಷ್ಟಲಿಂಗದ ಮೇಲೆ ಗುರುಲಿಂಗ ಜಂಗಮ ಸ್ಮರಣೆಯಿಂದ ಎರೆದ ಮಂತ್ರಜಲವೇ ಆನಂದ ಪ್ರವಾಹವಾಗಿ ಗುರುಲಿಂಗ ಜಂಗಮ ಪಾದೋದಕವಾಗುವುದು. ಅಂತಹ ಪಾದೋದಕವನ್ನು ಪಡೆದು ಅದರಲ್ಲಿ ನಂಬಿಕೆ ಇಡದೆ ಇದ ಬಿಟ್ಟು ಅನ್ಯರ ಕಾಲು ತೊಳೆದ ನೀರು ಪಾದೋದಕವೆಂದು ಕುಡಿದರೆ ತೃಷೆ ಅಡಗುವುದಲ್ಲದೆ ನಿಜ ಪಾದೋದಕ ದೊರಕದು, ಅಘೋರ ನರಕ. ಅಂಥವರಿಗೆ ಲಿಂಗದೇವನು ದೂರವಾಗುತ್ತಾನೆ ಎಂಬುದು ಶರಣರ ಅಭಿಪ್ರಾಯವಾಗಿದೆ. ನಮ್ಮ ಅಂತರಂಗದಲ್ಲಿ ಕರುಣೆ, ವಿನಯ, ಸಮತೆ ಇವುಗಳು ನೆಲೆಗೊಳ್ಳಬೇಕು. ಕರುಣೆ, ವಿನಯ, ಸಮತೆ ಸಂಕೇತವಾಗಿಯೇ ಇಷ್ಟಲಿಂಗದ ಮೇಲೆ ಕರುಣಜಲ, ವಿನಯಜಲ, ಸಮತಾಜಲ ಎಂದು ನೀರನ್ನು ಎರೆಯಲಾಗುತ್ತದೆ. ಕರುಣಜಲವೇ ಗುರುಪಾದೋದಕವಾಗಿ, ವಿನಯಜಲವೇ ಲಿಂಗಪಾದೋದಕವಾಗಿ, ಸಮತಾಜಲವೇ ಜಂಗಮ ಪಾದೋದಕವಾಗಿ ಭಕ್ತನ ಅಂತರಂಗದಲ್ಲಿ ನೆಲೆಗೊಳ್ಳುತ್ತದೆ. ಅದರ ಫಲವಾಗಿ ಸಕಲ ಜೀವರಾಶಿಗಳಿಗೆ ಸದುವಿನಯದ ಆಚರಣೆ ಬಂದು ಸರ್ವರಲ್ಲಿ ಸಮಾನತೆ ಭಾವ ನೆಲೆಗೊಂಡು ಭಕ್ತನು ಪುಟವಿಟ್ಟ ಚಿನ್ನದಂತೆ ಶುದ್ಧನಾಗುತ್ತಾನೆ. ನೀರು ಕರುಣೆಯಿಂದ ಕರಗಿಸುತ್ತದೆ, ವಿನಯದಿಂದ ಸ್ವಚ್ಛ ಮಾಡುತ್ತದೆ, ಸಮಾನತೆಯನ್ನು ಕಾಯ್ದುಕೊಳ್ಳುತ್ತದೆ. ಕಾರಣ ಪಾದೋದಕದಲ್ಲಿ ಸಾಂಕೇತಿಕವಾಗಿ ನೀರನ್ನು ಬಳಸಲಾಗುತ್ತದೆ. ಬನ್ನಿ, ಇಂದು ಅಷ್ಟಾವರಣಗಳಲ್ಲಿ ಒಂದಾದಂತಹ ಪಾದೋದಕ ತತ್ವದ ಬಗ್ಗೆ ತಿಳಿದುಕೊಳ್ಳಲು, ತಿಳಿಸಿಕೊಡಲು, ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಕರೆ ಮಾಡಿ ಮಾತನಾಡಿ. ಇಂದಿನ ವಿಷಯ ಪಾದೋದಕದ ನಿಜ ಸ್ವರೂಪ. ಪಾದೋದಕವೆಂಬುದು ಪಾದ ತೊಳೆದ ನೀರಲ್ಲ. ಕರೆ ಮಾಡುವ ಮುಖಾಂತರ ನೀವು ಕೂಡ ಇವತ್ತಿನ ವಿಷಯದ ಬಗ್ಗೆ ಮಾತನಾಡಬಹುದು, ಇದರ ಕುರಿತಾದಂತಹ ವಚನಗಳನ್ನು ಹೇಳಬಹುದು, ಅಥವಾ ಬೇರೆ ವಚನಗಳನ್ನು ಕೂಡ ನೀವು ಹೇಳಬಹುದು. ಅದರ ಜೊತೆಯಲ್ಲಿ ಸಮಾಜಕ್ಕೆ ಒಳಿತನ್ನು ಉಂಟು ಮಾಡುವಂತಹ ಇತರ ಸಂದೇಶಗಳನ್ನು ಕೂಡ ನೀವಿಲ್ಲಿ ಹಂಚಿಕೋಬಹುದು. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ. ಬನ್ನಿ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ಮಾತಾಡಿಸೋಣ, ಮತ್ತು ಇವತ್ತಿನ ವಿಷಯದ ಬಗ್ಗೆ ಅವರೇನು ತಿಳಿಸ್ಕೊಡ್ತಾರೆ ಕೇಳಿ ತಿಳ್ಕೊಳ್ಳೋಣ. ಹಲೋ, ಹಲೋ, ಶರಣ ಶರಣಾರ್ಥಿ ಅಣ್ಣವರೇ. ಶರಣ ಶರಣಾರ್ಥಿ ಚನ್ನಬಸಪ್ಪ ಅವರು. ಮುಂಚಿತವಾಗಿ ಫೋನ್ ಮಾಡೋದು ನಂಗೆ ಸಿಕ್ಕುತ್ತ, ಮಧ್ಯದಲ್ಲಿ ಸಿಕ್ಕಲ್ಲ ಅಣ್ಣವ್ರೆ, ಎಲ್ಲ ಯಾಡಾಗ್ಬಿಡ್ತಾರೆ. ಹಾಗೆ ಹಾಗೆ ಆಗ್ಲಿ, ನಿಮ್ಮಿಂದನೇ ಪ್ರಾರಂಭ ಆಗ್ಲಿ. ಬಹಳ ಸಂತೋಷ ನೀವು ಕರೆ ಮಾಡಿರೋದು. ಅಪ್ಪೋರೆ, ವಿಷಯವನ್ನ ಮತ್ತೊಮ್ಮೆ ಹೇಳ್ಬಿಡ್ತೀನಿ. ಇವತ್ತಿನ ವಿಷಯ ಪಾದೋದಕದ ನಿಜ ಸ್ವರೂಪ ಅಂತ. ಇಲ್ಲಿ ಬಹಳಷ್ಟು ಜನರು ಪಾದೋದಕ ಅಂತಂದ್ರೆ ಪಾದ ತೊಳೆದ ನೀರು ಅಂತಂದ್ರೆ ಗುರು ಜಂಗಮರ ಪಾದ ತೊಳೆದ ನೀರು ಅಂತ ನಂಬಿ ಮೋಸ ಹೋಗ್ತಾ ಇದ್ದಾರೆ.
ಇದು ಒಂದು ವೈದಿಕರ ಷಡ್ಯಂತ್ರ ಅಂತಾನೆ ಹೇಳಬಹುದು. ಎಲ್ಲೂ ಕೂಡ ಬಸವಾದಿ ಶರಣರು ಪಾದೋದಕ ಅಂತಂದ್ರೆ ಪಾದ ತೊಳೆದ ನೀರು ಅಂತ ಹೇಳಿಲ್ಲ. ಹಾಗಾಗಿ ಇವತ್ತು ಪಾದೋದಕವೆಂಬುದು ಪಾದ ತೊಳೆದ ನೀರಲ್ಲ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದ್ರಲ್ಲೂ ಅವಿವೇಕತನದಲ್ಲಿ ಮಾಡ್ತಾವ್ರಾನೆ. ಈಗ ನೋಡಿ, ಎರಡು ಕಾಲು ಬಸವಣ್ಣವ್ರನ್ನ ನಾಲ್ಕು ಕಾಲು ಮಾಡ್ಬಿಟ್ರಲ್ಲ, ಹಂಗ್ ಮಾಡ್ಬಿಟ್ರ ತಪ್ಪು, ಅದು ತಪ್ಪು ಮಾಡಬಾರದು. ಏನಂದ್ರ ಒಳ್ಳೇದು ತುಂಬಾ ದೂರ ಆಯ್ತದ ಮುಟ್ಟದು, ಕೆಟ್ಟದು ತಕ್ಷಣ ಮುಟ್ಟಕತ್ತ ನೋಡಿ. ಒಬ್ಬ ಕುಂಬಾರ ಮಡಕೆ ಮಾಡ್ಬೇಕಾರ ದಿನವೆಲ್ಲ ಆಯ್ತದ ವರ್ಷವೆಲ್ಲ ಆಯ್ತದ, ಅದ್ರ ದೊಣ್ಣೆ ತಕೊಂಡ್ರು ಒಂದ್ ನಿಮಿಷ ಆಯ್ತದ ನೋಡಿ. ಆತರ ಸುಲಭವಾಗಿ ಕೆಟ್ಟದೆಲ್ಲ ಅಂಟ್ಕೊಂಡ್ಬಿಟ್ಟದ ಇವ್ರಗ. ಇವ್ರಗ ಗುರುಗಳು ಅಂತ ಯಾರಿಗೂ ಬುದ್ಧಿನೇ ಇಲ್ಲ, ಒಂದ್ ಸ್ವಲ್ಪನು ಬುದ್ಧಿ ಇಲ್ಲ. ಇದನ್ನ ನಿಜವಾಗಿ ಬಸವಣ್ಣ ಅಪ್ಪ ಬಸವಣ್ಣವ್ರನ್ನೇ ಬಿಟ್ಬಿಟ್ರು, ನಾವೇ ಬಸವಣ್ಣವ್ರ ಅಪ್ಪ ಅನ್ನೋ ತರ ಮಠಮಾನ್ಯಗಳಿ ಗುರುಲಿಂಗ ಜಂಗಮ ಅಂತ ಹೆಸರು ಹೇಳ್ಕೊಂಡು ಮಾಡಬಾರ್ದು, ಎಲ್ಲ ಮಾಡ್ತಾವ್ರ ಇದನ್ನೆಲ್ಲ ಮಾಡಬಾರ್ದು ತಪ್ಪು. ಇನ್ಯಾರು ನಿಮ್ ಬಸವ ಟಿವಿ ಇಡೀ ಕರ್ನಾಟಕದಲ್ಲಿ ಭೂಮಂಡಲ ಎಲ್ಲಾ ಕಡೆ ಹೋದ ಧಾರಾವಾಹಿಗಳನ್ನ ಬಿಟ್ಬಿಟ್ಟು ಮಠಮಾನ್ಯದಲ್ಲೂ ಸುಧಾ ಆ ಬಸವ ಶ್ರೀ ಬಸವ ಟಿವಿನ ಪಾದ ಪೂಜೆ ಪೂಜೆಗಳು ಹೆಂಗ್ ಮಾಡ್ತಾರ, ಲಿಂಗ ಪೂಜೆ ಅಪ್ಪ ಬಸವಣ್ಣ ಅವ್ರು ಕೊಟ್ಟರು ಹೆಂಗೆ, ಇದನ್ನೆಲ್ಲ ಗಮನಿಸ್ಕೊಂಡು ಅವ್ರು ಮಾಡಿದ್ರ ಅವ್ರು ಗುರುಗಳಾಯ್ತಾರ, ಇಲ್ಲ ಮಠಗಳೆಲ್ಲ ಹಾಳಾಗೋಯ್ತು ಅಪ್ಪ ಅಣ್ಣವ್ರೆ. ಇದನ್ ಮಾಡಬಾರ್ದು. ಇದು ವಚನ ಗ್ರಂಥ ಯಾವ ಮಠಾದಿ ಸ್ವಾಮೀಜಿಗಳು ನಾನು ಚೇರ್ಮನ್ಗಳೆಲ್ಲ ಇರೋದನ್ನ ಸತ್ಯ ಹೇಳ್ತಾ ಇರೋದು. ಒಬ್ಬ ಮನುಷ್ಯ ಒಂದೇ ಸಲ ಹುಟ್ಟದು ಒಂದೇ ಸಲ ಸಾಯೋದು, ಯಾರು ಏನು ಮಾಡಕ್ಕಾಗಲ್ಲ. ಸತ್ಯ ಹೇಳಿದ್ರ ಅದೇನ ತರಲಾಗ ಅವ್ರು ಏನು ಮಾಡ್ಕೊಳಕಾಗಲ್ಲ. ಇದನ್ನ ನೀವು ಒಳ್ಳೆ ಆಚರಣೆಗೆ ತಂದಿದ್ರಿ, ಇದನ್ನ ಮುಂದುವರಿಸಿ. ಅಪ್ಪ ಬಸವಣ್ಣೆ ನಿಮ್ಗೆ ಆಶೀರ್ವಾದ, ಅವನಿಂದ ಎಲ್ಲ ನಡತಾ ಇರೋದು. ಅಷ್ಟು ಸುಲಭವಾದ ಕೆಲಸ ಇಡೀ ಇತಿಹಾಸದಲ್ಲಿ ಬಸವ ಟಿವಿನ ಯಾರು ಮಾಡಿಲ್ಲ, ಮೊದಮೊದಲಿಗೆ ನೀವು ಮಾಡಿದರೆ. ಇನ್ನು ಅಪ್ಪ ಬಸವಣ್ಣ ಮತ್ತೆ ಹುಟ್ಟು ಬಂದಾಗದ, ಇದನ್ನ ಈ ಅವಿವೇಕಿ ಗುರುಲಿಂಗ ಜಂಗಮಗಳು ಶೈವ ಧರ್ಮ ಪಂಚಾಯತಿ ಎತ್ಕೊಂಡು ಅವ್ರ ಏನ್ ಮಾಡ್ತಾರ ಅದಕ್ಕೆ ಒಯ್ತಾರ. ಬಸವಣ್ಣ ಅವ್ರು ಬುಟ್ಟೇ ಬಿಟ್ರು, ಅವ್ರ ಹೆಸರಲ್ಲಿ ಮಾಡಬಾರ್ದೆಲ್ಲ ಮಾಡ್ತಾರ ಅಣ್ಣವ್ರೆ. ಅದಕ್ಕೆ ತಕ್ಕಾಗಿ ಅಖಂಡೇಶ್ವರ ಒಂದು ವಚನ ಅದ ಹೇಳ್ದಾಗ ಅಣ್ಣವ್ರೆ, ದಯವಿಟ್ಟು ಹೇಳಿ. ಬಸವಣ್ಣನೇ ಗುರುವೆನಗೆ, ಬಸವಣ್ಣನೇ ಲಿಂಗವೆನಗೆ, ಬಸವಣ್ಣನೇ ಜಂಗಮವೆನಗೆ, ಬಸವಣ್ಣನೇ ಪಾದೋದಕವೆನಗೆ, ಬಸವಣ್ಣನೇ ಪ್ರಸಾದವೆನಗೆ, ಬಸವಣ್ಣನೇ ವಿಭೂತಿಯನಗೆ, ಬಸವಣ್ಣನೇ ರುದ್ರಾಕ್ಷಿಯನಗೆ, ಬಸವಣ್ಣನೇ ಮೂಲ ಮಂತ್ರವೆನಗೆ, ಬಸವಣ್ಣನೇ ಅಷ್ಟಾವರಣವೆನಗೆ, ಬಸವಣ್ಣನೇ ಪಂಚಾಚಾರವೆನಗೆ, ಬಸವಣ್ಣನೇ ಷಷ್ಠಳ ಬ್ರಹ್ಮವೆನಗೆ, ಬಸವಣ್ಣನೇ ಸರ್ವಾಚಾರ ಸಂಪತ್ತನಾಗಿ ಸಂಪತ್ತದಾರನಾಗಿ, ಬಸವಣ್ಣನೇ ಬಸವಣ್ಣನ ಆಸಿಕೊಂಡು, ಬಸವಣ್ಣನ ಒದ್ದಿಕೊಂಡು, ಬಸವಣ್ಣನ ಸುತ್ತಿಕೊಂಡು, ಬಸವಣ್ಣನ ಧರಿಸಿಕೊಂಡು, ಬಸವಣ್ಣನ ಚಿತ್ ಗರ್ಭದೊಳಗೆ ಕುಳ್ಳಿದ್ದು ನಾನು ಬಸವ ಬಸವ ಎನ್ನುತ್ತಿದ್ದನಯ್ಯ ಅಖಂಡೇಶ್ವರ. ಅಣ್ಣವರೇ ಶರಣು ಶರಣಾರ್ಥಿ ಮುಂದಿಲ್ಲವ್ರು ಕಾರಿ ಕಾಲಿರ್ಲಿ. ಖಂಡಿತ ಖಂಡಿತ, ಧನ್ಯವಾದ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಶರಣು ಶರಣಾರ್ಥಿ ಷಣ್ಮುಖ ಸ್ವಾಮಿಗಳ ಶರಣ, ಷಣ್ಮುಖ ಸ್ವಾಮಿಗಳು ಅಥವಾ ಷಣ್ಮುಖ ಶಿವಯೋಗಿಗಳ ಒಂದು ವಚನವನ್ನು ಕೂಡ ತಿಳಿಸಿದರು. ಚನ್ನಬಸಪ್ಪರು ನಮ್ಮ ಜೊತೆ ಮಾತನಾಡ್ತಾ, ಭಾಳಷ್ಟು ಜನರು ಯಾರು ಗುರುಗಳು ಅಂತ ಅನ್ಸ್ಕೊಂಡಿದ್ದಾರೋ ಅವರು ನಮಗೆ ತತ್ವಗಳನ್ನು, ಅದರಲ್ಲಿಯೂ ಈ ಪಾದೋದಕ ಅಂತಂದರೆ ಏನು ಅನ್ನೋಂಥದ್ರ ಬಗ್ಗೆ ಅವರು ಸ್ಪಷ್ಟತೆಯನ್ನು ನೀಡಿಲ್ಲ. ಇದು ಬಸವ ಧರ್ಮಕ್ಕೆ ಎಸಗಲಾಗ್ತಿರ್ತಕ್ಕಂತಹ ಘೋರ ಅಪರಾಧ, ತಪ್ಪು ಇದು ಅಂತ ಚನ್ನಬಸಪ್ಪರು ತಮ್ಮ ಮಾತುಗಳಲ್ಲಿ ತಿಳಿಸಿದರು. ಈಗ ಮತ್ತೊಂದು ಕರೆ ಇದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ, ಶರಣ ಶರಣಾರ್ಥಿ, ದಯಾನಂದ್ ಸಿಂಧಗಿ ಅಣ್ಣವರು ರಪ್ಕವಿಯಿಂದ. ಅಪ್ಪರೇ, ನೀವು ನಿನ್ನೆ ಸೂಚಿಸಿದಂತೆ ಇವತ್ತು ನಿನ್ನೆ ನೀವು ಸೂಚನೆಯನ್ನ ಕೊಟ್ಟಂತೆ ಇವತ್ತು ನಾವು ಪಾದೋದಕದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದೀವಿ. ಪಾದೋದಕದ ನಿಜ ಸ್ವರೂಪ ಪಾದೋದಕವೆಂಬುದು ಪಾದ ತೊಳೆದ ನೀರಲ್ಲ ಅನ್ನುವಂತಹ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ. ದಯವಿಟ್ಟು ಮಾತನಾಡಿ ಅಣ್ಣವರೇ. ಪಾದೋದಕ ಅಂದ್ರೆ ಕಾಲ್ತೊಳೆ ನೀರಲ್ಲ ಪಾದಕ, ಕಾಲ್ತೊಳೆ ನೀರಲ್ಲ, ಅದು ಒಂದ ಚಿದ್ರಸ ಅಂತ ಹೇಳ್ತಾರ. ಅಂತರಂಗದ ಪಾದೋದಕ ಅಂದ್ರೆ ಚಿದ್ರಸ ಅಂದ್ರ ಲಿಂಗ ಪೂಜೆಯಲ್ಲಿ ಕುಳಿತಾಗ ಅದೊಂದು ಪಾದ ಪ್ರಸಾದ ಅಂದ್ರ ಅದ ಪ್ರತಿಫಲ. ಅಂದ್ರ ಈ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ಅಂದ್ರೆ ನಾವು ಆ ಪಾದೋದಕ ಪ್ರಸಾದವನ್ನ ನಾವು ಪೂಜಾ ಆದ ನಂತರ ಪಾದೋದಕ ತೆಗೆದು ಗುರು ಪ್ರಸಾದ ಲಿಂಗ ಪ್ರಸಾದ ಜಂಗಮ ಪ್ರಸಾದ ಅಂತೇಳಿ ಜಂಗಮ ಪಾದೋದಕ ತೆಗಿಂದ ನಾವು ಮೂರು ವಿಧ ಅಂದ್ರೆ ಸಪ್ತವಿಧ ಪಾದೋದಕ ಅಂತ ಹೇಳ್ತಾರೆ. ಇನ್ನು ಒಂದು ವಚನ ಹೇಳ್ತದ ಅನ್ನ, ಒಂದು ವಚನ ಹೇಳಿ ಹೇಳಿ. ಬಾ ಚೆನ್ನಾಗಿದೆ ಅದು ಚನ್ನಬಸವನವರು ಒಂದು ವಚನ. ಕರುಣಾಜಲ ವಿನಯ ಜಲ ಸಮತಾ ಜಲ, ಕರುಣಾ ಜಲವೇ ಗುರು ಪಾದೋದಕ, ವಿನಯ ಜಲವೇ ಲಿಂಗ ಪಾದೋದಕ, ಸಮತಾ ಜಲವೇ ಜಂಗಮ ಪಾದೋದಕ. ಗುರು ಪಾದೋದಿಂದ ಸಂಚಿತ ಕರ್ಣ ಅಸ್ತಿ,
ಲಿಂಗ ಪಾದವನ್ನು ಪ್ರಾರಂಭ ಕರ್ಮ ಅಸ್ತಿ ಜಂಗಮ ಪಾದವನ್ನು ಆಗಾಮಿ ಕರ್ಮ ಅಸ್ತಿ ಇಂತಿ ತ್ರಿವಿಧದ ತ್ರಿವಿಧ ಕರ್ಮ ಅಸ್ತಿ ಈ ತ್ರಿವಿಧದ ಕರ್ಮ ಚಂದನೆ ಬಲ್ಲ ಕೂಡಲೇ ಚಿನ್ನ ಸಂಗಮ ದೇವ ಅಂತ ಹೇಳ್ತಾರೆ ಅನ್ನೋರು ಅಂದ್ರೆ ಈ ಪಾದೋದಕ ತೆಗೆದುಕೊಂಡ್ರಿಂದ ನಾವು ಆಣಾಮಲ ಮಾಯಾಮಲ ಕಾರ್ಮಿಕ ಮಲ ಈ ಮಲತ್ರಯಗಳು ನಾಶ ಆಗ್ತಾವ ಮಲತ್ರ ನಾಶ ಆಗ್ತಾವ ನಾವು ಮಾಡ್ಕೋಬೇಕು ಹೇಳಿ ಹೇಳಿ ಮುಂದುವರ್ಸಿ ಅಪ್ಪರೆ ಮಲತ್ರಯಗಳು ನಾಶ ಆಗ್ತಾ ಇದ್ದಾವೆ ಮಲತ್ರ ಅಂದ್ರೆ ಆಣಾಮಲ ಮಾಯಾಮಲ ಕಾರ್ಮಿಕ ಮಲ ಆಣಾಮಲ ಅಂದ್ರೆ ತಂದೆ ತಾಯಿಯಿಂದ ಬರ್ತಾನೆ ಆಣಾಮಲ ಮಾಯಾಮಲ ಅಂದ್ರೆ ಈ ಅಜ್ಞಾನ ಮಾಯ ಮಲ ಮಾಯಾಮಲ ಕಾರ್ಮಿಕ ಮಲ ಕರ್ಮ ನಾವು ಕರ್ಮಗಳನ್ನ ಮಾಡ್ತಾ ಇರ್ತೀವಿ ಅದ್ರಿಂದ ನಾವು ಫಲ ಬಯಸ್ತೀವಿ ಒಳ್ಳೆ ಮಾಡಿ ಅದ ಅಂದ್ರೆ ನಾವು ಅವ ಮೂರು ಮಲತ್ರಯ ನಾಶ ಆಗಬೇಕು ನಮಗೆ ಅಂದ್ರೆ ಅದ ಆ ಪಾದಕ್ ತೆಗೆದುಕೊಂಡ್ರಿಂದ ನಮ್ಗೆ ಇದಾಗ್ತದೆ ಅಂದ್ರೆ ಮಲತ್ರ ನಾಶ ಆದ್ರೆ ಪಾದಕ್ ತೆಗೆದುಕೊಂಡಂಗೆ ಇಲ್ಲಕ್ಕ ಪಾದಕ ಅಲ್ಲ ಕಾಸು ನೀರಾಗ್ಬಿಡ್ತೀವಿ ಗುಲಿಂಗ ಜಂಗಮ ಪಾದಕ ಆದ್ರೆ ಈ ಗುರು ಗುರುಪಾದ್ರನ್ನ ಸಂಚಿತ ಕರ್ಮ ಅಸ್ತಿ ಲಿಂಗ ಪಾದ್ರ ಪ್ರಾರಬ್ಧ ಕರ್ಮ ಅಸ್ತಿ ಜಂಗಮ ಪಾದ್ರ ಆಗಾಮಿ ಕರ್ಮ ಅಸ್ತಿ ಪ್ರಾರಬ್ಧ ಆಗಾಮಿಕ ಸಂಚಿತ ಈ ಮೂರು ಕರ್ಮ ಕರ್ಮತ್ರ ನಾಶ ಆಗಬೇಕು ನಮಗೆ ನಾಶ ಆದ್ರೆ ನಿಜವಾದ ಪಾದಕ್ಕೆ ತೆಗೆದುಕೊಂಡ್ರಿ ಕರ್ಮ ನಾಸ್ತಿ ಈ ತ್ರಿಲೋಕದ ನಿಮ್ಮ ಕ್ಷಣನೇ ಬಲ್ಲ ಈ ಕ್ಷಣರೇ ನಮಗ ನಮಗ ಮಾಡಿಬಿಟ್ಟಿದ್ದಾರೆ ಕ್ಷಣರು ಆ ಮಲತ್ರ ನಾಶ ಮಾಡ್ಲಿಕ್ಕೆ ನಮಗ ಒಳ್ಳೆ ಮಂದ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಆ ಮಾರ್ಗ ನಾವು ಮಲತ್ರ ದಿವಸ ಪಾದಕ್ಕೆ ತೆಗೆದುಕೊಂಡ್ರಿಂದ ಈ ಮೂರು ಮಲತ್ರ ನಾಶ ಆಗಿ ನಾವು ಕ್ಷಣರೇ ಬಲ್ಲರು ಅವ್ರ ಕ್ಷಣರ ಅದನ್ನ ನಾವು ತಿಳ್ಕೊ ಸಾಧ್ಯ ಆಯ್ತು ಉಳ್ಕಾರೆ ಯಾರಿಗೆ ಪಾದಕ್ಕೆ ಸ್ವಭಾವ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ರಿ ಹೌದು ಅಣ್ಣವ್ರೆ ಸತ್ಯವಾದ ಮಾತು ಅದಕ್ಕ ಈ ನಮ್ಮ ಲಿಂಗಾಯತ ಧರ್ಮ ಅಥವಾ ಬಸವ ಧರ್ಮ ಬಹಳ ಒಂದು ಒಳ್ಳೆಯ ನಮಗ ಧರ್ಮದಲ್ಲಿ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಆಗಿದೆ ಮತ್ತು ದಿನಾಲು ನಾವು ಪಾದಕ ಈಗಲೇ ಗುರುಪಾದ ಜಂಗಮೃದ ಪಾದಕ ತೆಗೆದುಕೊಂಡ ಈ ಕಾತೋ ನೀರ ನೀರಲ್ಲ ನೀರ ನೀರ ಕಾತದ ನೀ ಪಾದಕ ಪಾದಕಂದ್ರ ಪಾದ ಚಿದ್ರಸ ಅಂತ ಚಿದ್ರಸ ಅಂತ ಪಾದಕ ಆಗುತ್ತೆ ಅದಕ್ಕೆ ನಾವು ಈ ಜಂಗಮ ಪಾದ ಪೂಜೆ ಅಂತ ಕಾಲ್ತ ನೀರ್ ಆಗಿರೋದೇ ಹೇಳ್ತಾರ ಅವ್ರು ಒಂದ್ ವಚನ ಹೇಳ್ತಾರು ಕಾಲ್ತದ ನೀರ್ ಆಗುವುದೇ ಅಂತ ಕಾಲ್ತದ ನೀರ್ ಆಗಿರೋದೇ ಹೇಳ್ತಾರೆ ಅನುಭವ ಇಲ್ಲದ ಪಾದಕ ಕಾಲ್ತದ ನೀರ್ ಆಗಿರೋದೇ ಹೇಳ್ತಾರ ಒಬ್ರು ಒಂದ್ ವಚನದಲ್ಲಿ ಅಂದ್ರ ಹಲೋ ಹೌದು ಅಣ್ಣವ್ರೆ ಕೇಳಿಸ್ತಾ ಇದೆ ಅದಕ್ಕೆ ನಾವು ಪಾದ ನಿಜವಾದ ಪಾದಕ ಅಂದ್ರೆ ಅದ ನಾವೊಂದು ಅನ್ನೋ ಸ್ಥಿತಿ ಒಂದು ಆ ಒಂದು ನಾವು ಪಾಪ ಐದು ಬೆಳೆ ನೇತಿದ್ರಿಂದ ಗುರು ಪಾದೋದಕ್ಕ ಲಿಂಗ ಪಾದೋದಕ್ಕ ಜಂಗಮ ಪಾದೋದಕ್ಕ ಮಾಡೋದ್ರಿಂದ ಆ ಮಲತ್ರ ನಾಶ ಆಗಿ ಈ ಒಂದು ಜ್ಞಾನ ಜೀವನವನ್ನು ನಡೆಸಲಿಕ್ಕೆ ಒಂದು ಒಳ್ಳೆಯ ಒಂದು ಮಾರ್ಗ ಅಂತ ನನಗೆ ಅನಿಸ್ತಾ ಇದೆ ಆಗ್ಲಿ ಅಣ್ಣವ್ರೆ ಧನ್ಯವಾದ ಕರೆ ಮಾಡಿ ಮಾತನಾಡಿದ್ದಕ್ಕೆ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಶರಣು ಶರಣಾರ್ಥಿ ತಮಗೆ ದಯಾನಂದ ಸಿಂಧಿಗೆ ಅಣ್ಣವರು ರಬಕವಿಯಿಂದ ಕರೆಯನ್ನು ಮಾಡಿ ಮಾತನಾಡ್ತಾ ಇದ್ರು ಮತ್ತು ಇವರು ಕೂಡ ಮತ್ತಷ್ಟು ಸ್ಪಷ್ಟತೆಯನ್ನು ಕೊಟ್ಟರು ಈ ಪಾದೋದಕ ಅಂತಂದ್ರೇನು ಅನ್ನೋ ಅದರ ಬಗ್ಗೆ ಮತ್ತು ಇದಕ್ಕೆ ಅವರು ವಚನಗಳ ಆಧಾರದ ಮೇಲೆ ನಮಗೆ ಮಾಹಿತಿಯನ್ನು ಕೊಟ್ಟರು ಕರೆ ಮಾಡುವ ಮುಖಾಂತರ ನೀವು ಕೂಡ ಇವತ್ತಿನ ವಿಷಯದ ಬಗ್ಗೆ ಮಾತಾಡಬಹುದು ಇವತ್ತು ನಾವು ಪಾದೋದಕದ ನಿಜ ಸ್ವರೂಪ ಪಾದೋದಕವೆಂಬುದು ಪಾದ ತೊಳೆದ ನೀರಲ್ಲ ಅನ್ನುವಂಥದ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ ಎಷ್ಟೋ ಜನರು ಈಗ ಸರಳವಾಗಿ ಏನನ್ಕೊಂಡ್ಬಿಡ್ತಾರೆ ನೋಡಿ ಪಾದ ಅಂತಂದರೆ ಕಾಲು ಉದಕ ಅಂತಂದರೆ ನೀರು ಹಾಗಿದ್ರೆ ಪಾದೋದಕ ಅಂತಂದರೆ ಪಾದ ತೊಳೆದ ನೀರಲ್ವೇ ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾರೆ ಇದಕ್ಕೆ ಏನು ಉತ್ತರವನ್ನು ನೀಡ್ತೀರಾ ಖಂಡಿತವಾಗಿಯೂ ಎಲ್ಲಿಯೂ ಬಸವಾದಿ ಶರಣರು ಇದನ್ನು ಪಾದ ತೊಳೆದ ನೀರು ಅಂತ ಹೇಳಿಲ್ಲ ಪಾದೋದಕ ಅನ್ನುವಂಥದಕ್ಕೆ ಒಂದು ವಿಶಿಷ್ಟವಾದಂತಹ ಒಂದು ಅರ್ಥವನ್ನು ನೀಡಿದ್ದಾರೆ ನಾನು ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ ಇದರ ಜೊತೆಗೆ ನೀವು ಕೂಡ ಕರೆ ಮಾಡುವ ಮುಖಾಂತರ ನಿಮ್ಮ ಮಾಹಿತಿಯನ್ನು ಇಲ್ಲಿ ಹಂಚ್ಕೋಬಹುದು ನಮಗೆ ತಿಳಿಸ್ಕೊಡ್ಬಹುದು ಈಗ ಮತ್ತೊಬ್ಬರು ಕರೆಯ ಮುಖಾಂತರ ಸಿದ್ಧರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಹಲೋ ಶರಣು ಶರಣಾರ್ಥಿ ಸಂಗಪ್ಪರಿಗೆ ಶರಣು ಶರಣಾರ್ಥಿ ಅಪ್ಪರೆ ಅಪ್ಪರೆ ವಿಷಯ ಗೊತ್ತಾಗಿರ್ಬೇಕು ತಮಗೆ ಕೇಳಿದೆ ದಯವಿಟ್ಟು ಮಾತಾಡಿ ಇಲ್ಲ ತ್ರಿಕರಣ ಶುದ್ಧಿಯಿಂದ ನಾವೇನಂತ ಹೇಳಿದ್ರೆ ಒಂದಿಷ್ಟು ಅದು ಅದೇ ನಾನೇ ಜಂಗ ಇಲ್ಲ ನಮ್ಮಲ್ಲಿ ಜಂಗಮ ಇದೆ ನಮ್ಮಲ್ಲಿ ಗುರು ಇದೆ ನಮ್ಮಲ್ಲಿ ಒಳಗ ಅದು ಇದೆ ಅವ್ಯಕ್ತತೆ ಅದನ್ನ ನಾವೇನಂತ ಹೇಳಿದ್ರೆ ಒಂದಿಷ್ಟು ಪಾದೋದಕ ಮಾಡಿಕೊಂಡಾಗ ಒಂದಿಷ್ಟು ನಮಗೆ ಮತ್ತೆ ಆತ್ಮ ಶುದ್ಧಿ ಆಗ್ತೈತಿ ಅದೇನು ಸಹಜ ಭಾವದೊಳಗೆ ನಾವೇನಂದ್ರೆ ಲಿಂಗ ಪೂಜೆ ಮಾಡ್ಕೊಳ್ತೀವಿ ಆದ್ರೆ ಎದುರಿಗಿದ್ದ ಅಂತ ಜಂಗಮರು ಅಂತಪ್ಪ ಜಂಗಮರು ಸಿಗೋದಿಲ್ಲ ಅದಕ್ಕೆ ಏನಂತ ಹೇಳಿದ್ರೆ ಅದು ಒಂದಿಷ್ಟು ಯೋಗ್ಯ ಅಲ್ಲ ಅಂತಪ್ಪ ಜಂಗಮ ಇದ್ನಂತ ಹೇಳಿದ್ರೆ ಏನು ಇದು ಇಲ್ಲ ಆದ್ರೆ ಏನಂತ ಹೇಳಿದ್ರೆ ಇದು ನಮ್ಗೆ
ಇಲ್ಲ ಇಲ್ಲಿ ಹುಡುಕಾಡಿದ್ರು ಯಾವ್ದು ಸಿಗೋದಿಲ್ಲ. ಅದಕ್ಕೆ ಅದಕ್ಕೆ ತ್ರಿಕರಣ ಶುದ್ಧಿಯಾಗಿ ಇಟ್ಕೊಂಡು ನಾವು ಮಾಡ್ಕೊಂಡಾಗ ಅದಕ್ಕೆ ಅದಕ್ಕೆ ಗುರು ಪಾದೋದಕ್ಕ ಲಿಂಗ ಪಾದೋದಕ್ಕ ಜಂಗಮ ಪಾದೋದಕ್ಕ ಅದು ಕರ್ಮ ನಾಸ್ತಿ ಮಾಡ್ಕೊಳ್ಬೇಕಾಗಿರ್ತದೆ. ಆಗಾಮಿ ಸಂಚಿತ ಎಲ್ಲ ಪೂರ್ವಾರ್ಧಗಳನ್ನ ನಾವು ನಾಶ ಮಾಡ್ಕೊಳ್ಬೇಕಾಗಿರ್ತದೆ. ಅದನ್ನ ನಾವು ಒಂದಿಷ್ಟು ನಾವು ಒಳಗೆ ಇದನ್ನ ಮಾಡ್ಕೊಳ್ಬೇಕು. ಒಳಗೆ ನಮ್ಮೊಳಗೆ ಇದ್ದಾನ ಅವನು. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ ಇವ್ರು ಕೂಡ್ಲೂರು ಬಸವಲಿಂಗ ಶರಣರು ಹೇಳ್ತಾರೆ, ಯಾತರಿಂದಲೇ ಮಾಡಲಿ ಆತ್ಮನ ಪೂಜೆ, ಎತ್ತ ನೋಡಲು ತಾನೇ ತಾನಾಗಿ ಹೋದು, ನಿತ್ಯ ನಿರಾಳ ನಿರಂಜನ ನಿರ್ಗುಣ ಅತ್ಯಧಿಕಾನಂದ ಪರಿಪೂರ್ಣ ಬ್ರಹ್ಮವು ಯಾತರಿಂದಲಿ ಮಾಡಲಿ ಆತ್ಮನ ಪೂಜೆ ಅಂತ ತಿಳ್ಕೊಂಡು ಹೇಳ್ತಾರೆ. ಏನಂದ್ರೆ ನಮ್ಮೊಳಗ ಐತಿ ಒಂದಿಷ್ಟು ಅಂತಪ್ಪ. ಒಂದು ನಮ್ಮ ಬಸವ ಶರಣರು ಏನ್ರು ಸಿಕ್ಕ ನಾವೇನಿಲ್ಲ ನಮ್ಮ ಭಾವನಾತ್ಮಕತೆ. ಆದ್ರೆ ಏನಂತ ಹೇಳಿದ್ರೆ ಈಗ ಏನಂದ್ರೆ ಸುಮ್ನೆ ಏನಂದ್ರೆ ಆಲ್ಟರ್ನೇಟಿವ್ ನಡೆದಿದೆ, ಇದು ಒಂದು ವ್ಯವಹಾರಿಕವಾಗಿ ನಡೆದಿದೆ. ಅದೇನಂದ್ರೆ ನಮ್ಮ ಅಂತರಂಗ ಶುದ್ಧಿ ಮಾಡುವಂತ ಗುರು ಇದ್ದಾಗ ನಮ್ಮ ನಾವು ಏನಂದ್ರೆ ಒಂದಿಷ್ಟು ಶುದ್ಧನಾಗುವಂತ ಇದು ಇದ್ದ. ಯಾಕಂದ್ರೆ ಬಸವಣ್ಣ ನೋಡಿದ ತಕ್ಷಣ ಎಲ್ಲರೂ ಕೂಡ ಶರಣರಾದ್ರು. ಒಬ್ಬ ಏನಂದ್ರೆ ದನ ಕಾಯವರಾದ್ರು, ಒಬ್ರು ಏನಂದ್ರೆ ಕುರಿ ಗಾಯಿಗಳಾದ್ರು. ಹಿಂಗ ಅಲ್ಲೇನಂದ್ರೆ ಪಂಚ ಪರುಷ ಮೂರ್ತಿ ಪಂಚ ಪರುಷ ಮೂರ್ತಿ ನಮ್ಗೇನಪ್ಪ ಅಂತ ಹೇಳಿದ್ರೆ ಕಣ್ಣೆದುರಿಗೆ ಬಂದಾಗ ನಮ್ಗೇನಂತ ಹೇಳಿದ್ರೆ ಇದಾದಾಗ ಅದು ಮೊದಲು ನಾವು ಶುದ್ಧೀಕರಿಸಿಕೊಂಡಾಗ ಅದು ಕಾಣ್ತೈತಿ. ಯಾಕಂತ ಹೇಳಿದ್ರೆ ನಮ್ಮ ತನುಮನ ಭಾವ ನಾವು ಶುದ್ಧೀಕರಿಸಿಕೊಳ್ಳಾರ್ದ ನೋಡಿದ್ವಪ್ಪ ಅಂತ ಹೇಳಿದ್ರೆ ಅದು ಸ್ವಲ್ಪ ಕಲ್ಮಶ ಕಾಣ್ತದೆ. ಅದಕ್ಕೆ ನಾವು ಕಣ್ಣು ಒರೆಸಿಕೊಂಡು ನೋಡ್ಬೇಕು ಅಂತ ಅನ್ನೋದು ವಿಚಾರ. ಎಲ್ಲವನ್ನು ಕೂಡ ಏನಂದ್ರೆ ಒಂದಿಷ್ಟು ಲಿಂಗ ಭಾವವನ್ನು ಮಾಡ್ಕೊಳ್ಬೇಕಲ್ಲ, ಅಂಗಭಾವವನ್ನು ತೆಗೆದು ನಾವು ಲಿಂಗ ಭಾವ ಮಾಡ್ಕೊಳ್ಬೇಕಂತಂದಾಗ ಒಂದಿಷ್ಟು ಕ್ರಿಯಾತ್ಮಕತೆ ಇದೆ. ಈ ಪಾದವುದಕ್ಕ ಭಸ್ಮ ವ್ಯಾಪಿಸು ತಲೆರಡೊಂದು ರೂಪಾಗಿ ಮರೆಯುವ ಪಾವನ ಪಿಂಡಕ್ಕೆ ತಾ ಜರಿಪ ಗುರುವೆ ಕೃಪೆಯಾಗು ಮೈಲರ್ ಲಿಂಗ್ಸ್ ಅಂತ ಹೇಳ್ತಾರ. ಇನ್ನೊಂದು ಭಸ್ಮಾಚಿಕೊಳ್ಬೇಕಾದ್ರೆ ಒಂದ್ ಇದನ್ ಹೇಳ್ತಾರ, ಇಂತು ಗುರು ಚರಲಿಂಗದಂತರಂಗದೊಳಿಹ ಶಾಂತಿ ಚಿತ್ಕಳೆಯೇ ಮುಂತೆ ಬಸಿತವೇ ಆದು ಇಂತೆಂದ ಗುರುವೆ ಕೃಪೆಯಾಗು ಅಂತಾರ. ಅದು ಅಂತರಂಗದ ಚಿತ್ಕಳೆ. ಇಲ್ಲಿ ಏನಂತ ಹೇಳಿದ್ರೆ ನಮಗೆ ಎಲ್ಲವನ್ನು ನಾವು ಹೊಡೆದಾಕೊಳ್ಬೇಕಾಗತ್ತೆ. ಮನೆಯೊಳಗೆ ಕಸ ದಿನ ಬೀಳ್ತದಲ್ಲ, ಅದನ್ನು ನಾವೇನಂದ್ರೆ ತೆಗೆದಾಕೊಳ್ಬೇಕಾಗತ್ತೆ. ಅದಕ್ಕೆ ಅಂತರಂಗ ಶುದ್ಧಿ ನಾವು ಮಾಡಿಕೊಂಡಾಗ ಅಲ್ಲಿ ಏನಂತ ಹೇಳಿದ್ರೆ ತಾನೇ ತಾನಾಗೈತೆ, ತಾನೇ ತಾನಾಗೈತಿ. ಎದುರಿಗೆ ತೋರೋದು ಜಂಗಮ ಅಲ್ಲದು. ಯಾಕಂತ ಹೇಳಿದ್ರೆ ನಮ್ಗೆ ಅರಿವು ಒಳಗೆ ಏನಂತ ಹೇಳಿದ್ರೆ ಒಳಗೆ ಜಂಗಮ ಕ್ರಿಯಾಯುಕ್ತವಾಗೈತೆ ಅವ್ರು. ಅದು ನಿನ್ನೆ ಹೇಳಿದ್ನಲ್ಲ ನಾನು, ಒಬ್ಬ ಡ್ರೈವರ್ಗೆ ಗೊತ್ತಿರ್ತತಿ. ಆದ್ರೆ ಇವ್ರು ಹೇಳಿದ್ರು ಏನಂದ್ರೆ ಪಾದ ಅದು ಸ್ಟೇರಿಂಗ್ ನ ಶಿವನ ಪಾದ ಕೊಳಪ ಅಂತ ತಿಳ್ಕೊಂಡು ಹೇಳಿದ್ರು. ಅದನ್ನ ಒಂದ್ ಸ್ವಲ್ಪ ಏನಂತ ಹೇಳಿದ್ರೆ ಅದು ನಮ್ಮ ಅರಿವಿಗೆ ಬರ್ತತಿ. ಇರ್ಲಿಲ್ಲ ಅಂದ್ರೆ ಗುರು ತೋರ್ತಾನ, ಯಾವ ಮುಖವಾಗಿ ತೋರ್ತಾನ ಅನ್ನೋದು ಗೊತ್ತಿಲ್ಲ. ಮತ್ತೆ ಇವು ನಮ್ಮ ಸತ್ಯ ಸತ್ಯವನ್ನ ಅನ್ವೇಷಣೆ ಮಾಡ್ಕೊಂಡು ಹೋಗುವಂತ ನಮ್ಮ ಸತ್ಯ ಇವ್ರಿದಾರಲ್ರಿ ಸತ್ಯ ಕಾಮನೆಗಳನ್ನ ಇದನ್ ಮಾಡ್ಕೊಂಡು ಗುರು ಏನಂದ್ರೆ ಹೋಗಪ್ಪ ಒಂದಿಷ್ಟು ಆಕಳ ಹುಡ್ಕೊಂಡು ಹೋಗು ಅಂತ ತಿಳ್ಕೊಂಡು ಹೇಳ್ತಾರೆ. ಅಲ್ಲಿ ಏನಂತ ಹೇಳಿದ್ರೆ ಪೂರ್ಣ ಬದಲಾಗಿ ಬರ್ತಾರ ಅವ್ರು. ಯಾಕಂತ ಹೇಳಿದ್ರೆ ಪ್ರಕೃತಿಯೇ ಗುರು. ಇಲ್ಲಿ ಇಲ್ಲೇನಪ್ಪ ಅಂತ ಹೇಳಿದ್ರೆ ಮನುಷ್ಯನ ತಲೆ ಪ್ರತಿಷ್ಠೆ ಅಷ್ಟೇ, ಅದನ್ ಬಿಟ್ನಪ್ಪ ಅಂತ ಹೇಳಿದ್ನಂದ್ರೆ ಇಲ್ಲೇನ್ ಇದಿಲ್ಲ. ತೋರುವುದು ಅಂತ ಅನ್ನೋದು ಪ್ರಶ್ನೆ ಅನ್ನೋದಕ್ಕಿಂತ ಏನಪ್ಪ ಅಂತ ಹೇಳಿದ್ರೆ ಎಲ್ಲಿ ಅಡಗೈತಿ ಅಂತ ಅನ್ನೋದು ತೋರಿಸ್ತಾನೆ ಗುರು. ಎಲ್ಲಿ ಇದು ಇದೆ, ಎಲ್ಲಿ ನಿನ್ಗೆ ದಾರಿ ಸಿಗ್ತತಿ ಅಂತ ಅನ್ನೋದು ತೋರಿಸ್ತಾನ. ಅದಕ್ಕೆ ಅಂಗುಲಿ ಮಾಲ ನೋಡಿದ ತಕ್ಷಣ ಅಂಗುಲಿ ಮಾಲ ಏನಂದ್ರೆ ಪರಿವರ್ತನೆ ಆದ್ರು. ಯಾಕಂದ್ರೆ ಅವ್ರನ್ನ ಕೊಂದು ಬಿಡ್ತೀನಿ ಅನ್ನಷ್ಟರ ಮಟ್ಟಿಗೆ ಸಿಟ್ಟು ಬಂದಿತ್ತು. ಆದ್ರೆ ಏನಂತ ಹೇಳಿದ್ರೆ ಅವ್ರು ನೋಡಿದ ತಕ್ಷಣ ಏನಂತ ಹೇಳಿದ್ರೆ ಅಂಗುಲಿ ಮಾಲ ಮತ್ತೆ ರೂಪಾಂತರ ಆಗ್ತಾರ ಅಂತ. ನಾವು ಇಲ್ಲಿ ಅಲ್ಲಮರು ಇವ್ರಿಗೆ ಇದನ್ ಮಾಡ್ತಾರಲ್ಲ, ಶಿವಯೋಗಿ ಸಿದ್ದರಾಮರಿಗೆ ಇದನ್ ಮಾಡ್ತಾರ. ಅವ್ರೊಂದ್ ಸ್ವಲ್ಪ ಮೊದಲು ಏನಂತ ಹೇಳಿದ್ರೆ ಕೆಲವೊಂದು ಏನೇನು ಇದ್ದು. ಆದ್ರೆ ಏನಂದ್ರೆ ಈ ಖಡ್ಗ ಹಿಂಗ್ ಜಳಪಿಸ್ತಾರೆ, ಸ್ಥಿರ ಏನು ಆಗೋದಿಲ್ಲ. ಅದು ಗೊತ್ತೆ, ಅದು ಒಂದಿಷ್ಟು ಬರ್ತತಿ, ಅದ್ರೊಳಗೆ ಕತೆ ಒಳಗೆ ಬರ್ತತಿ, ಏನು ಆಗಲ್ಲ. ಯಾಕಂತ ಹೇಳಿದ್ರೆ ಇದು ಯೋಮಕಾಯ ಸಿದ್ಧ ಅಲ್ಲಮ್ಮ ಪ್ರಭು ಹೌದ್ರೆ, ಅವ್ರಿಗೆ ಏನಂತ ಹೇಳಿದ್ರೆ ಕಾಯ ಇಲ್ಲ. ಹಿಂಗಾಗಿ ಏನು ಅದು ಒಂದಿಷ್ಟು ಅನೇಕ ಚೆನ್ನಾಗೈತೆ. ಒಂದಿಷ್ಟು ಅಂತರಂಗ ಶುದ್ಧಿ ಮಾಡ್ಕೊಳ್ಳೋದು ಇವೆಲ್ಲವೂ ದಿನ ಏನಂತ ಹೇಳಿದ್ರೆ ನಮ್ಮ ಅಂತರಂಗ ಶುದ್ಧಿ ಮಾಡ್ಕೊಳ್ಳೋದು. ಬಹಿರಂಗ ಕ್ರಿಯಾಚರಣೆ ಅನ್ನೋದಕ್ಕಿಂತ ಅಂತರಂಗ ಶುದ್ಧಿ ಅನ್ನೋದ್ರ ಒಳಗಡೆ ಇದೆ. ಬ್ರಹ್ಮಾಂಡ ಪಿಂಡಾಂಡ ಒಳಗೆ ಎಲ್ಲದೂ ಇದೆ. ಒಳಗೆ ಕ್ರೂರಿ ಮೃಗಗಳು ಇದಾವು, ಹೊರಗಡೆ ಏನಿದಾವೆ ಎಲ್ಲವೂ ಅದಾವು. ಅವನ್ನ ಯಾವನ್ನ ನಾವು ಇದನ್ ಮಾಡ್ಕೊಳ್ತೀವಿ ಅದು ನಮ್ಗೆ ಆನಂದ ತರ್ತತಿ. ಪರಮಾನಂದವನ್ನ ನಾವೇನಂದ್ರೆ ಅದನ್ನೊಂದ್ ಸ್ವಲ್ಪ ನಾವು ಅಂಟಿ ಇದನ್ ಮಾಡ್ಕೊಂಡಾಗ ಪರಮಾನಂದವನ್ನ ನಾವು ಅಲಂಗಿಸಿಕೊಂಡಾಗ
ಈ ಲಿಂಗ ನಿನ್ನಂಗ ಕಾಲಿಂಗನ ವಾಗಲಿಕೆ ನೀಲಿಂಗ ನಿನ್ನ ಮೈಲಿಂಗವೆಂದೆನ್ನುವಳು ತೀಲಿಸಿದ ಗುರುವೇ ಕೃಪೆ ಆಗುವಂತ ಐತಿ. ಅದಕ್ಕೆ ಏನಂತ ಹೇಳಿದ್ರೆ ಅದು ಒಂದಿಷ್ಟು ಆ ಚೈತನ್ಯ ವಸ್ತುವನ್ನ ನಾವು ಆಲಿಂಗಿಸಿಕೊಂಡಾಗ, ಪರಬ್ರಹ್ಮ ಚೈತನ್ಯವನ್ನ ನಾವು ಆಲಿಂಗಿಸಿಕೊಂಡಾಗ, ಜನರ ಸಂಘ ಮಾಡಿದಾಗ ಅಲ್ಲೇನಂತ ಹೇಳಿದ್ರೆ ಆ ಋಷಿತ್ವ ಇದೆ. ಇರ್ಲಿಲ್ಲ ಅಂತ ಹೇಳಿದ್ನಂದ್ರೆ ಈ ಬಾಹ್ಯ ಇದಕ್ಕೆ ಬಂದಾಗ ಇಲ್ಲಿ ಸುಮ್ಮನೆ ಆಡಂಬರ, ನಮಗೇನಂದ್ರೆ ಆತ್ಮತೃಪ್ತಿ ಸಿಗೋದಿಲ್ಲ. ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರಲ್ಲ, ತನ್ನ ಆಶ್ರಯದ ರತಿ ಸುಖವನು ತಾಂಬಹೂಟವನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ, ಗಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ನೆತ್ತಬಲ್ಲರು ಕೂಡ ಸಂಗಮ ದೇವ ಅಂತ ಐತಿ. ಅದಕ್ಕೆ ಏನಂತ ಹೇಳಿದ್ರೆ ಆ ಬಾಹ್ಯ ಆಡಂಬರದ ಈ ಜಂಗಮರನ್ನ ನಾವು ಬಿಡ್ಬೇಕಾಗ್ತತಿ. ಎಲ್ಲಿ ಶರಣ ಪಥ ಐತಿ ಅಲ್ಲಿ ಹೋಗ್ಬೇಕಾಗ್ತತಿ. ಅದಕ್ಕೆ ಗುಡಿಸಲುಗಳಿಗೆ ಹೋದ್ರು, ಅಂಧರಲ್ಲಿ ಹೋದ್ರು, ಅನಾಥರಲ್ಲಿ ಹೋದ್ರು, ಅಲ್ಲಿ ಅವರಲ್ಲಿ ಜ್ಞಾನದ ಕಣ್ಣಿದೆ. ಗುಡಿಸಲದ ಇದ್ರೊಳಗೆ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಜ್ಞಾನ ತುಂಬಿಕೊಂಡತಿ. ಯಾಕಂತ ಹೇಳಿದ್ರ ಪರಿಶುದ್ಧ ಕಾಯಕ ಎಲ್ಲರ ಜೊತೆಗೂ ಬಯಸ್ಕೊಂಡು ಪರಿಶುದ್ಧ ಕಾಯಕ. ಒಬ್ಬ ಏನಂದ್ರ ಗೌಡ, ಗೌಡನು ಬೈತಾನ, ಎಲ್ಲವನು ಬೈತಾನ, ನೀನು ಬಲಿ ಅಂತ ತಿಳ್ಕೊಂಡು ಬೈತಾನ. ನೋಡ್ರಿ ಅವ್ರ ಏನಂತ ಹೇಳಿದ್ರೆ ಅವ್ರಿಗೆಲ್ಲ ಒಳ್ಳೆ ಏನಂದ್ರೆ ಅದು ಒಂದು ಅಂತರಂಗದ ಒಂದಿಷ್ಟು ಇದು ಆಗ್ತತೆ ಅವ್ರಿಗೆ. ಏನಂದ್ರೆ ಬಯಸ್ಕೊಂಡು 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 ಮೂರ್ತಿ ಆಗು ಅಂತ ಹೇಳಿ. ಯಾಕಂದ್ರೆ ಕಟ್ಟದ ಮೇಲೇನ ಶಿಲೆ ಆಗೋದಲ್ಲ. ಅದಕ್ಕೆ ಏನಂದ್ರೆ ನಾವೆಲ್ಲ ಒಂದ್ ಸ್ವಲ್ಪ ಆನಂದ ಸ್ವಲ್ಪ ಹಣವಂತರು ಯಾರು ಇದಾಗಂಗಿಲ್ಲ. ಅರ್ಧಮರ್ಧ ಊಟ ಮಾಡಿದವನಿಗೆ ಒಂದಿಷ್ಟು ಜ್ಞಾನ ಹತ್ತೋದು. ಯಾಕಂದ್ರೆ ಬಯಸ್ಕೊಂಡಿರ್ತಾನ, ಅರ್ಧಮರ್ಧ ಊಟ ಮಾಡಿರ್ತಾನೆ, ತಿಂದಿ ಹೆಂಗೆ ಹಾಕೊಂಡಿರ್ತಾನ, ತಿಂದಿ ಬಟ್ಟಿ ತೊಟ್ಟಿರ್ತಾನ, ಎಲ್ಲ ಕೂಟ ಇದನ್ ಮಾಡ್ಕೊಳ್ತಾನ, ಮನೆಯೊಳಗೂ ಬಯಸ್ಕೊಳ್ತಾನ, ಹೊರಗಡೆನು ಬಯಸ್ಕೊಳ್ತಾನ. ಹಂಗೆ ಅದು ಏನಂತ ಹೇಳಿದ್ರೆ ಜ್ಞಾನಿಗಳ ಒಂದ ದಾರಿನ ಬೇರೆ ಇರ್ತದೆ. ಅದು ಏನಂತ ಹೇಳಿದ್ರೆ ಇಲ್ಲಿ ಬಾಹ್ಯದ ಇದಕ್ಕೆ ಇದನ್ ಮಾಡೋದಿಲ್ಲ. ಯಾಕಂದ್ರೆ ಅಕ್ಕ ಮಹಾದೇವಿ ಜನಗಳು ಎಲ್ಲರೂ ಕಲ್ ತಗೊಂಡು ಹೋಗಿತಾ ಇದ್ರು, ಅವನ್ ಯಾವನ್ನು ಕೂಡ ಅವ್ರು ಡಿಕ್ಲೇರ್ ಮಾಡಿದ್ರು. ಆದ್ರೆ ಏನಂತ ಹೇಳಿದ್ನಂದ್ರೆ ಇಡೀ ಪ್ರಕೃತಿಯನ್ನ ಅವ್ರು ಕೇಳ್ತಾ ಹೋಗ್ತಾರಲ್ಲ, ಹೌದ್ರ, ಪ್ರತಿಯೊಂದು ಪ್ರಾಣಿ ಪಶು ಪಕ್ಷಿಗಳಿಗೆ ಕೇಳ್ತಾರ, ಎನ್ನ ಚೆನ್ನ ಮಲ್ಲಿಕಾರ್ಜುನ ಎಲ್ಲಿ ಅದನ್ನ ತಿಳ್ಕೊಂಡು ಕೇಳ್ತಾರೆ. ಯಾಕಂದ್ರೆ ನಿಸರ್ಗ ಕೇಳ್ತಾರ ಅಂತ ಅನ್ನೋದನ್ನ. ಅದಕ್ಕೆ ನಿಸರ್ಗಯುಕ್ತವಾಗಿ ಬದುಕುವಂತ ಒಂದು ಇದು ಏನಂದ್ರೆ ಚಂದ್ರಲ್ಲಿದೆ. ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರ. ಈಗ ಯಾವ್ದಾದ್ರು ವಚನ ಹೇಳ್ತೀರಾ ನಮಗೋಸ್ಕರ? ಹೇಳ್ತೀನಿ. ಒಂದಿಷ್ಟು ಬಹಳ ತಿಳ್ಕೊಂಡೀನಿ ಅಂತ ಅನ್ನೋದು ಅವರಲ್ಲಿ ಹಂಭಾವ ಇರ್ತದಲ್ಲ, ಅದಕ್ಕೆ ನೋಡಿದು ಅಹಂಕಾರಿಯಾದೆನಯ್ಯ ಬ್ರಹ್ಮವ ನುಡಿದು ಭ್ರಮಿತನಾದೆನಯ್ಯ ಶೂನ್ಯವ ನುಡಿದು ಸುಖ ದುಃಖಕ್ಕೆ ಗುರಿಯಾದೆನಯ್ಯ ಗುಹೇಶ್ವರ ನಿಮ್ಮ ಚರಣ ಸಂಗನ ಬಸವಣ್ಣನ ಸಾನ್ನಿಧ್ಯದಿಂದ ಆನು ಸದ್ಭಕ್ತನಾದೆನಯ್ಯ ಆನು ಸದ್ಭಕ್ತನಾದೆನಯ್ಯ ಅದ್ವೈತವ ನುಡಿದು ಅಹಂಕಾರಿಯಾದೆನಯ್ಯ ಬ್ರಹ್ಮವ ನುಡಿದು ಭ್ರಮಿತನಾದೆನಯ್ಯ ಶೂನ್ಯವ ನುಡಿದು ಸುಖ ದುಃಖಕ್ಕೆ ಗುರಿಯಾದೆನಯ್ಯ ಗುಹೇಶ್ವರ ನಿಮ್ಮ ಶರಣ ಸಂಗನ ಬಸವಣ್ಣನ ಸಾನ್ನಿಧ್ಯದಿಂದ ಆನು ಸದ್ಭಕ್ತನಾದೆನಯ್ಯ ಆನು ಸದ್ಭಕ್ತನಾದೆನಯ್ಯ. ಎಲ್ಲರೂ ಏನಂತ ಹೇಳಿದ್ರೆ ಒಂದೊಂದು ಇನ್ನೂ ಇಟ್ಕೊಂಡು ಬಂದಿರ್ತಾರ, ಕಳ್ಕೊಂಡಿರೋದಂಗಿಲ್ಲ. ಅದಕ್ಕೆ ತನು ನಷ್ಟ, ಮನ ನಷ್ಟ, ಭಾವ ನಷ್ಟ, ಎಲ್ಲಾ ನಷ್ಟ ಅನಷ್ಟ ಆದ ಬಳಿಕ ಏನ್ ಉಳಿತದಲ್ಲ ಅದನ್ನ ತಿಳ್ಕೊಂಡು ಹೇಳ್ತಾರೆ. ಯಾರು ಗೊತ್ತಾತಲ್ಲ, ಸಿದ್ದೇಶ್ವರ ಪೂರ್ವ ಹೇಳ್ತಾರ. ಅದಕ್ಕೇನಂದ್ರೆ ಕಳ್ಕೊಂಡ ಮೇಲೆ ಉಳಿಯೋದೇನೈತಲ್ಲ, ಅದೇ ಮತ್ತೇನಿಲ್ಲ. ಇದು ಏನಂದ್ರೆ ಜೀವನ ಅಂದ್ರ ಒಂದಿಷ್ಟು ಗುಣಾಕಾರ ಭಾಗಾಕಾರ ಕಳೆಯ ಕೂಡೋದು ಕಳೆಯೋದು ಅಂತ ಹೇಳ್ತಾರೆ. ಇವನ್ನೆಲ್ಲ ಇದಾದ್ಮೇಲೆ ಏನಪ್ಪ ಅಂತ ಹೇಳಿದ್ರೆ ಎಲ್ಲವೂ ಏನಂದ್ರೆ ಈಜಿಯಾಗಿ ಒಳಗ ಅಂತರಂಗದೊಳಗ ಐತಿ. ಅದಕ್ಕೇನಂದ್ರೆ ಅಂತರಾಮಿ ಒಳಗೊಬ್ಬ ಅಂತರಾಮಿ ಈಹನು. ಆ ಅಂತರಾಮಿಯನ್ನು ನಾವು ಇದನ್ ಮಾಡ್ಕೊಂಡಾಗ ಏನ್ ಪ್ರಶ್ನೆ ಇಲ್ಲ, ಯಾವ್ದು ಬೇಕಾಗಿಲ್ಲ, ನನ್ನೊಳಗ ಐತಿ ಪರಬ್ರಹ್ಮ ಚೈತನ್ಯ ವಸ್ತು. ನನಗ್ ಬಹಳ ಆನಂದ ಆಯ್ತು. ಧನ್ಯವಾದ ಅಪ್ಪರೆ, ಕರೆ ಮಾಡಿ ಮಾತನಾಡಿ ನಮ್ಗೆ ಇಷ್ಟೊಂದು ಮಾಹಿತಿಯನ್ನ ಇಷ್ಟು ಅದ್ಭುತವಾದ ರೀತಿಯಲ್ಲಿ ತಿಳಿಸ್ಕೊಟ್ರಿ. ತುಂಬಾ ತುಂಬಾ ಧನ್ಯವಾದ ತಮಗೆ ಶರಣಾರ್ಥಿಗಳು. ಅಪ್ಪರೆ ದಾವಣಗೆರೆಯಿಂದ ಸಂಗಪ್ಪವರು ಕರೆಯನ್ನ ಮಾಡಿ ಮಾತನಾಡ್ತಾ ಇದ್ರು. ನೋಡಿ ಶರಣರು ಸಂಗಪ್ಪವರು ಎಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ರು ನಮಗೆ, ಬಹಳ ಅದ್ಭುತವಾದ ರೀತಿಯಲ್ಲಿ ಅದನ್ನ ನಮಗೆ ತಿಳಿಸ್ಕೊಟ್ರು ಅಪ್ಪರು. ಈಗ
ನೀವು ಕೂಡ ಕರೆಯನ್ನು ಮಾಡುವ ಮುಖಾಂತರ ಮಾತನಾಡಬಹುದು. ಇವತ್ತಿನ ವಿಷಯ ಪಾದೋದಕದ ನಿಜ ಸ್ವರೂಪ, ಪಾದೋದಕವೆಂಬುದು ಪಾದ ತೊಳೆದ ನೀರಲ್ಲ ಅನ್ನುವಂತಹ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಮತ್ತೊಂದು ಕರೆ ಇದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ ಶರಣು ಶರಣಾರ್ಥಿ, ತಮ್ಮ ಹೆಸರು? ಶರಣಾರ್ಥಿ ಅಪ್ಪರೇ. ಅಪ್ಪರೇ, ತಮ್ಮ ಹೆಸರು? ತಮ್ಮ ಹೆಸರು ಚಂದ್ರೇಗೌಡ ಅಂತ, ಎಕ್ಸಿಟ್ಟಿಂದ. ಹಾ ಅಪ್ಪರೆ, ಬೇಲೂರು ತಾಲೂಕು. ಹಾ ಚಂದ್ರೇಗೌಡ್ರೆ, ಶರಣು ಶರಣಾರ್ಥಿ ತಮಗೆ ಮತ್ತೊಮ್ಮೆ ಇವತ್ತಿನ ವಿಷಯ ಗೊತ್ತಾಯ್ತಾ ತಮಗೆ? ವಿಷಯ ಗೊತ್ತಾಯ್ತಾ ಅಪ್ಪರೆ ತಮಗೆ? ಇವತ್ತು ನಾವು ಪಾದೋದಕದ ಬಗ್ಗೆನೇ ಹೇಳ್ತಾ ಇದ್ದೀರಿ. ಹೌದು ಹೌದು ಹೌದು. ಹಿಂದೆ ಶಿವಯೋಗಿಗಳು ಇದ್ರಲ್ಲ, ಇದು ಅಥಣಿ ಶಿವಯೋಗಿಗಳು ಹಾಗೂ ಮಹಾಂತ ಶಿವಯೋಗಿಗಳು ಮತ್ತು ಚನ್ನಬಸವ ಶಿವಯೋಗಿಗಳು ಅಂತಿದ್ರು, ಅವರೆಲ್ಲ ಪಾದ ಪೂಜೆ ಮಾಡಿ ಪಾದೋದಕ ಅಂತ ನಮಗೆ ಕೊಡ್ತಾ ಇದ್ರು. ಅದು ಸುಳ್ಳು ಅಂತಾರಲ್ಲ, ಅದನ್ನ ಹೆಂಗೆ ನಾವು ಇದು ಅಲ್ಲ ಅಂತಾರಲ್ಲ, ಇದನ್ನ ಹೆಂಗ್ ನಂಬೋದು ಶರಣ್ರೆ? ಖಂಡಿತ ಯುಗ, ನೀವು ಯಾವ್ದಾದ್ರು ಒಂದು ವಚನ ಇದ್ರೆ, ಈಗ ನಾನು ಒಂದಷ್ಟು ವಚನಗಳನ್ನ ಹೇಳಿದೆ ಇಲ್ಲಿ, ಮತ್ತೆ ಕರೆ ಮಾಡಿದಂತವ್ರು ಒಂದಷ್ಟು ವಚನಗಳನ್ನ ಹೇಳಿದ್ರು, ಎಲ್ಲಿಯೂ ಕೂಡ ಯಾವ ವಚನದಲ್ಲಿಯೂ ಕೂಡ ಪಾದ ತೊಳೆದ ನೀರನ್ನ ಪಾದೋದಕ ಅಂತ ಹೇಳಿಲ್ಲ. ಬದಲಾಗಿ ಇದನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಬಸವಾದಿ ಶರಣರು. ಇನ್ನು ಸಾಕಷ್ಟು ವಚನಗಳಿವೆ. ಹೌದು ಹೌದು, ಪಾದ ತೊಳೆದ ನೀರಾಗೋಕ್ ಸಾಧ್ಯ ಇಲ್ಲ. ಹಾ ಅಪ್ಪರೆ, ಹಾ ಹೇಳಿ ಹೇಳಿ, ಮಾತಾಡಿ. ಬಸವಲಿಂಗ ಶರಣರ ಕೃತಿಯಲ್ಲಿ ಮೈಲಾರ ಬಸವಲಿಂಗ ಶರಣರು ಪಾದೋದಕವೇ ಪಾದ ಪೂಜೆ ಮಾಡುವೆ ಜಂಗಮದ ಶ್ರೀ ಪಾದ ಪೂಜವೇ ಅಂತ ತತ್ವಗಳನ್ನೆಲ್ಲ ಬರ್ದಿರಲ್ಲ ಯಾಕೆ? ನೋಡಿ ಅಪ್ಪರೆ, ಇಲ್ಲಿ ಪಾದ ತೊಳೆದ ನೀರನ್ನ ಸ್ವೀಕರಿಸಿ ಅದು ಪಾದೋದಕ ಅಂತ ಹೇಳಿಲ್ಲ. ಇಲ್ಲಿ ತ್ರಿಕರಣ ಶುದ್ಧವಾಗಿ ಆ ಗುರುಲಿಂಗ ಜಂಗಮದ ಸ್ವರೂಪನಾಗಿ ಏನು ಇಷ್ಟಲಿಂಗ ಪೂಜೆಯನ್ನ ಮಾಡ್ತೇವೋ ಅದರ ಮೇಲೆ ಎರೆದಂತಹ ನೀರನ್ನ ಸ್ವೀಕರಿಸಿ ಅದನ್ನ ಪಾದೋದಕ ಅಂದ್ರು. ಮತ್ತೊಂದು ಅರ್ಥ ಇದೆ ಇದಕ್ಕೆ. ಪಾದೋದಕ ಅಂತಂದ್ರೆ ಏನು, ಲಿಂಗಾಂಗ ಯೋಗವನ್ನ ಮಾಡ್ತಾ ಇರ್ತೀವಲ್ಲ, ಆಗ ಮೆಲೋಟೋನಿನ್ ಎನ್ನುವಂತಹ ಒಂದು ದ್ರವ ನಮ್ಮ ಮೆದುಳಲ್ಲಿ ನಡೆಯುವಂತಹ ಕ್ರಿಯೆ ಅದು, ಅದು ಹರಿದು ಬರುತ್ತೆ. ಅಂತಂದ್ರೆ ಈ ಆಜ್ಞಾ ಚಕ್ರವನ್ನ ತೆರೆದು ಆ ಮೂರನೇ ಕಣ್ಣನ್ನ ಏನು ತೆರೆಯೋದು ಅಂತಾರಲ್ಲ, ಅದಿರೋದು ಬಾಹ್ಯವಾಗಿಲ್ಲ, ಅದು ಆಂತರಿಕವಾಗಿದೆ. ಅಲ್ಲಿ ಮೆಲೋಟೋನಿನ್ ಎನ್ನುವಂತಹ ಒಂದು ಪಾದೋದಕ ಸ್ರವಿಸುತ್ತೆ, ಅದು ಅಮೃತ, ಅದು ಪಾದೋದಕ ಅಂತಂದ್ರೆ. ಇದು ಏನಾಗ್ಬಿಟ್ಟಿದೆ ಅಂದ್ರೆ ಅಪ್ಪೋರೆ, ಈ ಬಸವಣ್ಣನವರ ನಂತರದಲ್ಲಿ ಒಂದಷ್ಟು ಶೈವ ಪರಂಪರೆ ಒಂದಷ್ಟು ವೈದಿಕರಣಗೊಂಡ್ಬಿಟ್ಟು ಇದೇನಾಗ್ಬಿಟ್ಟಿದೆ ನೋಡಿ. ಎಲ್ಲಿಯೂ ಕೂಡ ವ್ಯಕ್ತಿ ಪೂಜೆನ ಎತ್ತಿ ಹಿಡಿಲಿಲ್ಲ. ಎಲ್ಲಿಯಾದ್ರೂ ಇದೇನಾ, ಅಪ್ಪ ಬಸವಣ್ಣನವರು ತಾವೇ ಸ್ವತಃ ಹೇಳ್ಕೊಂಡ್ಬಿಟ್ರು, ಏನಪ್ಪ ಯನಗಿಂತ ಕಿರಿಯನಿಲ್ಲ, ಶಿವಭಕ್ತರಿಗಿಂತ ಹಿರಿಯಲಿಲ್ಲ. ಹಾಗಾಗಿದ್ರೆ ಅವರು ಏನು ಹರಳೆಯವರು ಮಾಡ್ಕೊಂಡ್ಬಂದಂತಹ ಏನು ಆ ಪಾದರಕ್ಷೆ ಇತ್ತು, ಅದನ್ನು ಧರಿಸ್ಬೋದಾಗಿತ್ತು. ಆದ್ರೆ ಅಂತ ಪಾದರಕ್ಷೆಯನ್ನೇ ಧರಿಸ್ಲಿಲ್ಲ, ಬದಲಾಗಿ ಅವರು ಕೈ ಮುಗಿದು ಹೀಗೆ ಶರಣಾರ್ಥಿ ಅಂತಂದಿದ್ದಕ್ಕೆ ಇವರು ಶರಣು ಶರಣಾರ್ಥಿ ಅಂತಂದ್ರು. ಹಾ, ಅಂತ ಬಸವಣ್ಣನವರು ಯಾರತ್ರನಾದ್ರೂ ಪಾದ ಪೂಜೆಯನ್ನ ಮಾಡಿಸ್ಕೊಂಡ್ಬಿಡ್ಬೋದಿತ್ತು ಅದನ್ನೇನಾದ್ರೂ ಅವ್ರು ಪ್ರತಿಪಾದಿಸಿದ್ರೆ. ಬದಲಾಗಿ ವ್ಯಕ್ತಿ ಪೂಜೆಯನ್ನ ಮಾಡಬೇಡಿ, ಇಲ್ಲಿ ಎಲ್ಲರೂ ಆ ಲಿಂಗಾಂಗ ಯೋಗದ ಮೂಲಕ ಪರಮಾತ್ಮನನ್ನ ತಲುಪಿ, ಇಲ್ಲಿ ಯಾರು ಶ್ರೇಷ್ಠರಲ್ಲ, ಇಲ್ಲಿ ಯಾರು ಮೇಲಲ್ಲ ಕೀಳಲ್ಲ, ಇಲ್ಲಿ ಆ ಪರಮಾತ್ಮನೇ ಒಬ್ಬನೇ ಶ್ರೇಷ್ಠ, ಅವನೊಬ್ಬನೇ ನಮ್ಮೆಲ್ಲರ ತಂದೆ, ನಾವೆಲ್ಲರೂ ಅವರ ಮಕ್ಕಳು ಅಂತ ಹೇಳ್ಕೊಂಬಂದ್ರು. ಹಾ, ಇಷ್ಟು ಸುಲಭವಾಗಿದೆ ಇದನ್ನ. ಇದನ್ನ ಏನಾಗ್ಬಿಟ್ಟಿದೆ ಅಂತಂದ್ರೆ, ಈ 800 ವರ್ಷಗಳ ಈ ಒಂದು ಕಾಲಘಟ್ಟದಲ್ಲಿ ಇದಕ್ಕೆ ಒಂದ್ ಸ್ವಲ್ಪ ವೈದಿಕರಣ ಸೇರ್ಬಿಟ್ಟು ಇದಕ್ಕೆ ಒಂದಷ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲೂ ಕೂಡ ಮಾನವನೇ ದೇವ, ನೀವು ನಿಮ್ಮಲ್ಲಿಯೇ ಇಷ್ಟಲಿಂಗ ಇದೆ, ನಿಮ್ಮ ಮತ್ತು ಆ ಪರಮಾತ್ಮನ ಮಧ್ಯ ಯಾವ ಮಧ್ಯವರ್ತಿಗಳು ಇಲ್ಲ ಇಲ್ಲಿ. ಹಾ, ಹಾಗಾಗಿ ನಿಮ್ಮಲ್ಲಿಯೇ ಎಲ್ಲ ಇದೆ ಅಂತ ಈಗ ತಾನೇ ಕರೆ ಮಾಡಿದಂತಹ ಶರಣರು ಸಂಗಪ್ಪ ಅವ್ರು ಹೇಳಿದ್ರು ಅಲ್ವಾ. ಹೀಗಿರುವಾಗ ಇಲ್ಲಿ ಯಾವ ಕನ್ಫ್ಯೂಷನ್ಗಳು ಬೇಡ, ಯಾವ ಗೊಂದಲಗಳು ಬೇಡ, ಇಲ್ಲಿ ಪಾದ ತೊಳೆದ ನೀರನ್ನ ಕುಡಿರಿ ಅಂತ ಎಲ್ಲೂ ಹೇಳಿಲ್ಲ. ಇದು ವೈದಿಕರಣಗೊಂಡಿದೆ, ಇದು ಶುದ್ಧ ಸುಳ್ಳು ಇದು. ಹಾಗಾಗಿ ಹೌದು ಹೌದು ಅಪ್ಪೋರೆ. ಹೇಳಿ ಹೇಳಿ ಅಪ್ಪೋರೆ. ದೀಕ್ಷಾ ಗುರುಗಳಾದಂತ ಚನ್ನಬಸವ ಶಿವಯೋಗಿಗಳು ಅವರು ಕರ್ಣಾಸಿಗೆ ಅಂತ ಒಂದು ಪುಸ್ತಕ ಬರೆದಿದ್ರು, ಲಿಂಗ ಪೂಜೆ ಷಟಸ್ಥಲಯುಕ್ತ ಲಿಂಗ ಪೂಜಾ ವಿಧಾನ ಅಂತ. ಅದರಲ್ಲೂ ಕೆಲವು ಪಾದೋದಕದ ಬಗ್ಗೆ ಅವರು ಬಾರಿ ಇದಾಗಿ ಪಾದೋದಕದ ಬಗ್ಗೆ ಹೇಳಿದಾರ ಪೋರೆ. ಆದ್ರೆ ಆ ಪಾದೋದಕ ಪಾದ ತೊಳೆದ ನೀರಲ್ಲ ಅದು. ಹೌದು, ಪಾದ ತೊಳೆದ ನೀರಲ್ಲ ಅದು. ಪಾದ ಪೂಜೆ ಮಾಡುವಾಗ ಪಾದ ತೊಳೆದ ನೀರಲ್ಲ ಅಪ್ಪ ಅವ್ರೆ, ಇದು ಅಂಗುಷ್ಟದಲ್ಲಿ ಬೆರಳಲ್ಲಿ ಇದ್ ಮಾಡ್ತಿದ್ರು, ಅದು ಅದು ಪಾದೋದಕ. ಹಾ ನೋಡಿ, ಅದು ಪಾದ ತೊಳೆದ ನೀರಲ್ಲ ಅದು. ಹಾಗಾಗಿ ಯಾವ ಶರಣರು ಕೂಡ ಪಾದ ತೊಳಸ್ಕೊಂಡು ನೀರು ಕುಡೀರಿ ನೋಡಿ, ಸಕಲ ಜೀವರಾಶಿಗಳಲ್ಲೂ ಲೇಸನ್ನೇ ಬಯಸಿ ಎಲ್ಲರಲ್ಲಿಯೂ ಪ್ರೀತಿ ಇದರಿಂದ ಕಂಡಂತವ್ರು ಯಾರನ್ನಾದ್ರೂ ನಮ್ ಪಾದ ತೊಳ್ಕೊಂಡು ನೀರು ಕುಡೀರಿ ಅಂತ ಹೇಳ್ತಾರ? ಖಂಡಿತವಾಗಿಯೂ ಇಲ್ಲ ಅಲ್ವಾ. ಅದನ್ನು ಕುಡೀರಿ ಅಂತ ಹೇಳಿಲ್ಲ. ಹಾ, ಲಿಂಗ ಪೂಜೆ ಮಾಡುವಾಗ ಮಾತ್ರ ಅದು ಬೆರಳಲ್ಲೇ ಭಸ್ಮದಿಂದ. ಹೌದು ಹೌದು ಹೌದು, ಇದು ಸತ್ಯವಾದ ಮಾತು. ಇದು ಬೆರಳಿಗೆ ಇದು ಮಾಡಿ ಹೌದು ಕೊಡ್ತಾ ಇದ್ರು. ಹೌದು ಹೌದು, ಅದಕ್ಕೆ ನಾವು ಅದನ್ನ ಅದನ್ನ ಸ್ವೀಕರಿಸಿದ್ರ. ಹಾ, ಹಾಗಿದ್ರೆ ಸರಿ, ಹಾಗಿದ್ರೆ ಸರಿ. ನಾನು ಕೂಡ ಇಲ್ಲಿ ಗೊಂದಲಕ್ಕೆ ಈಡಾಗಿದ್ದೆ. ಒಂದ್ ನಿಮಿಷ ಇಲ್ಲಿ. ಹಾ, ಹಾಗಾಗಿ ಅಲ್ಲಿ ಪಾದ ತೊಳೆದು ನೀರಲ್ಲ ಅಲ್ವಾ ನೀವು ಹೇಳಿದ್ದು?
ಹಾಗೇನಾದ್ರೂ ಪಾದೋದಕ ನೋಡಿ ಅವ್ರ ಲಿಂಗ ಪೂಜೆಯನ್ನ ಮಾಡಿ ಬೇಕಿದ್ರೆ ಅವರು ಗುರು ಗುರುಪಾದೋದಕ ಲಿಂಗ ಪಾದೋದಕ ಜಂಗ ಪಾದೋದಕ ಅಂತ ಮಂತ್ರಿಸ್ಬಿಟ್ಟು ಕೊಟ್ಟಂತ ನೀರಾದ್ರೆ ಅದನ್ನ ಸ್ವೀಕರಿಸಿದ್ಬಹುದು, ಅದ್ರಲ್ಲೇನು ತೊಂದರೆ ಇಲ್ಲ. ಅದೇ ಪಾದೋದಕ. ಹೌದೌದಪ್ಪ, ಇಲ್ಲ ಕ್ಷಮಿಸಿ, ನಾನು ಗೊಂದಲಕ್ಕೆ ಈಡಾಗಿದ್ದೆ. ಎಲ್ಲಾದ್ರೂ ಯಾರಾದ್ರೂ ಪಾದ ತೊಳೆದ ನೀರನ್ನ ಸ್ವೀಕರಿಸಲು ಹೇಳಿದ್ರೇನೋ ಅಂತ ನೀವು ಹೇಳ್ತಾ ಇದೀರ ಅಂತ ನಾನು ಭಾವಿಸ್ತೇನೆ. ಕ್ಷಮಿಸಿ, ಮಹಂತ ಇವರು ಷಟಸ್ಥಲ ಜ್ಞಾನಿ ಚನ್ನಬಸವಣ್ಣ ಅವರೇ ಆಗಿದ್ರು ಅವರು. ನನಗೀಗ 45 ವರ್ಷದಿಂದ ಅವರು ಪರಿಚಯ ಇದೆ. ಪಾದ ಪೂಜೆ ಮಾಡಿಸಿ, ಅವ್ರ ಪಾದ ಪೂಜೆ ಪ್ರಣವ ಬರೆದು ಅದ್ರಲ್ಲಿ ಅವರು ಅವರು ಬೆರಳಿಟ್ಟು ಅದನ್ನ ಮಂತ್ರ ಉಪ್ರೇಕ್ಷಿಸಿ ಅದ್ರಲ್ಲಿ ಅವರು ಫಸ್ಟ್ ಲಿಂಗವನ್ನು ಲಿಂಗಕ್ಕೆ ಹಾಕಿ ಅವ್ರ ಪಾದೋಕ ತಗೊಂಡ ಆದ್ಮೇಲೆ ತಮ್ಗೆ ಭಕ್ತರಿಗೆಲ್ಲ ಅದ್ರಲ್ಲಿ ತಗೊಳ್ಳಿಕ್ಕೆ ಕೊಡೋರು. ಅದಕ್ಕೆ ನಾವು ಅದನ್ನು ತಪ್ಪೇನೋ ಅನ್ನೋ ದೃಷ್ಟಿಯಿಂದ. ಇಲ್ಲ ಇಲ್ಲ ಇಲ್ಲ, ಅದು ಅದ್ ತಪ್ಪಲ್ಲ. ಈಗ ನೋಡಿ, ಆ ಪಾದೋದಕವನ್ನ ನೀವೇ ತಯಾರಿಸ್ಕೋಬಹುದು. ನೀವು ಲಿಂಗ ಪೂಜೆ ಮಾಡ್ತಿರಲ್ವಾ? ನಾವೇ ತಯಾರಿಸ್ಕೊಂಡಿದ್ ಮಾತ್ರ ಅದು ಪಾದೋದಕ ಆಗ್ತದೆ. ಹೌದು 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 ಅಪ್ಪಾರ, ಅದು ಕರೆಕ್ಟ್. ಈಗ ಸಮಸ್ಯೆ ಬಗೆಹರಿತು ಬಿಟ್ಟು. ನೋಡಿ, ನಂಗೆ ತಿಳಿದಷ್ಟು ಹೇಳಿದೀನಿ. ಕಾರ್ಯಕ್ರಮ ನೋಡ್ತಾ ಇರಿ, ಮತ್ತಷ್ಟು ಹಿರಿಯರು ಅಪ್ಪರೇ, ಮತ್ತಷ್ಟು ಹಿರಿಯರು ಕರೆ ಮಾಡಿ ಮಾತಾಡ್ತಾರೆ. ಈಗ ಅವರೆಲ್ಲರ ಮಾತುಗಳನ್ನ ಕೇಳಿ, ನಿಮಗೆ ಮತ್ತಷ್ಟು ಖಂಡಿತ ಹೇಳಿ ದಯವಿಟ್ಟು. ಉದಕ ಹೋಗಿ ಗುರುಪಾದೋದಕವೆನಿಸಿತು, ಗುರುಪಾದೋದಕ ಹೋಗಿ ಕ್ರಿಯಾಪಾದೋದಕವೆನಿಸಿತು, ಕ್ರಿಯಾಪಾದೋದಕ ಹೋಗಿ ಜ್ಞಾನಪಾದೋದಕವೆನಿಸಿತು, ಜ್ಞಾನಪಾದೋದಕವೇ ಶರಣನ ಮನದಲ್ಲಿ ಮನೆಯಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಾಗಿ ನಿಂದಿತ್ತು. ಧನ್ಯವಾದ ಅಪ್ಪರೇ, ಕರೆ ಮಾಡಿ ಮಾತನಾಡಿದ್ದಕ್ಕೆ. ಶರಣಾರ್ಥಿ ತಮಗೆ ನೋಡಿ, ಅಣ್ಣವರು ಕರೆ ಮಾಡಿ, ಅವರಲ್ಲಿ ಒಂದು ಗೊಂದಲ ಇತ್ತು. ಆದರೆ ಅದನ್ನ ಕೇಳ್ತಾ ಕೇಳ್ತಾ ನಾನು ಗೊಂದಲಕ್ಕೀಡಾದೆ. ಯಾಕೆಂತಂದರೆ ನಾನೇನು ಅಂದ್ಕೊಂಡೆ, ಅವರು ಯಾರಾದರೂ ಯಾರು ಶರಣರ ಬಗ್ಗೆ ಹೇಳ್ತಾ ಇದ್ರಲ್ಲ, ಅವರು ಪಾದ ತೊಳೆದ ನೀರನ್ನು ಸ್ವೀಕರಿಸೋಕೆ ಹೇಳ್ತಾ ಇದ್ದಾರೆ ಅಂತ. ಅಷ್ಟರ ಮಟ್ಟಿಗೆ ಖಂಡಿತವಾಗಿ ಇವತ್ತು ಅಜ್ಞಾನ ಅನ್ನೋದು ತುಂಬ್ಕೊಂಡ್ಬಿಟ್ಟಿದೆ. ಮದ್ಯ ಬೇರೆ ಯಾರಲ್ಲಿಯೂ ಅಲ್ಲ, ಲಿಂಗವಂತರು ಅಂತ ಹೇಳ್ಕೊಳ್ತಾರೆ. ಮತ್ತೆ ಗುರು ಜಂಗಮರನ್ನು ಕರೆತಂದು ಅವರ ಪಾದವನ್ನು ತೊಳೆದು ಕುಡಿಯುವಂತಹ ಒಂದು ಅಜ್ಞಾನದ ಕ್ರಿಯೆ ಇಲ್ಲಿ ನಡೀತಾ ಇದೆ. ಈ ಕುರಿತಾಗಿ ನಾವು ಮಾತಾಡ್ತಾ ಇದ್ದೇವೆ. ಇವತ್ತು ನಾವು ಪಾದೋದಕದ ನಿಜ ಸ್ವರೂಪ, ಪಾದೋದಕವೆಂಬುದು ಪಾದ ತೊಳೆದ ನೀರಲ್ಲ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸದ್ಯಕ್ಕೆ ಈಗ ಒಂದು ವಚನ ಗಾಯನವನ್ನು ನೋಡುವಂಥ ಸಮಯ, ಬನ್ನಿ ನೋಡ್ಕೊಂಬರೋಣ. ಸರ್ಪಭೂಷಣ ಶಿವಯೋಗಿಗಳು ಬರೆದಂಥ ಲಿಂಗ ಪೂಜೆ ಮಾಡಿರು ನಿಮ್ಮಳು ಪ್ರಾಣ ಲಿಂಗ ಪೂಜೆ ಮಾಡಿರು ಎಂಬ ಗೀತೆಯನ್ನು ಕೇಳಿ. ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಗಂಗೆ ಯಮುನೆಗಳ ಸಂಗಮದೊಳು ಮಿಂದು ಗಂಗೆ ಯಮುನೆಗಳ ಸಂಗಮದೊಳು ಮಿಂದು ಶೃಂಗಾಟದು ಪರಿಯ ರಂಗ ಮಂಟಪದೊಳು ಲಿಂಗ ಪೂಜೆಯ ಮಾಡಿರು ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರು ವರಭಕ್ತಿ ಜಲವ ನೀಡಿ ಮಜ್ಜನ ಗೈದು ವಿರತಿ ಗಂಧವ ನೀತೀಡಿ ವರಭಕ್ತಿ ಜಲವ ನೀಡಿ ಮಜ್ಜನ ಗೈದು ವಿರತಿ ಗಂಧವ ನೀತೀಡಿ ಕರಣೇಂದ್ರಿಯಗಳೆಂಬ ಮಿರುಗುವ ಕ್ಷತೆಯ ನೀ ಕರ್ಣೇಂದ್ರಿಯಗಳೆಂಬ ಮಿರುಗುವ ಕ್ಷತೆಯ ನಿಟ್ಟರಿವೆಂಬ ನಿರ್ಮಲ ಸರಸ ಪುಷ್ಪವ ಸೂಡಿ ಲಿಂಗ ಪೂಜೆಯ ಮಾಡಿರು ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರು
ಪರುಷವೆಂಬುವ ಧೂಪವ ಸಮರ್ಪಿಸಿ ವರಬಿಂದು ರುಚಿ ದೀಪವ ಹರುಷವೆಂಬುವ ಧೂಪವ ಸಮರ್ಪಿಸಿ ವರಬಿಂದು ರುಚಿ ದೀಪವ ನಿರದೆತ್ತಿ ಪರಿಪೂರ್ಣ ನೈವೇದ್ಯವನು ಮಾಡಿ ನಿರದೆತ್ತಿ ಪರಿಪೂರ್ಣ ನೈವೇದ್ಯವನು ಮಾಡಿ ಮೆರೆವ ತ್ರಿಗುಣವೆಂಬ ವರತಾಂಬೂಲವ ಕೊಟ್ಟು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಕರದಿಷ್ಠಲಿಂಗವಿದೆ ಶರೀರದಲ್ಲಿ ಪರವಸ್ತು ತಾನಾಗಿದೆ ಕರದಿಷ್ಠಲಿಂಗವಿದೆ ಶರೀರದಲ್ಲಿ ಪರವಸ್ತು ತಾನಾಗಿದೆ ಹೊರಗೋಳಗೆರಡನ್ನ ದರಿವರಿವನೆ ಮೀರಿ ಹೊರಗೋಳಗೆರಡನ್ನ ತರಿವರಿವನೆ ಮೀರಿ ಗುರುಸಿದ್ಧ ನಂಗ್ರಿಯೋ ಬೆರೆದೇಕಮಯವಾಗಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಗಂಗೆ ಯಮುನೆಗಳ ಸಂಗಮದೊಳು ಬಿಂದು ಗಂಗೆ ಯಮುನೆಗಳ ಸಂಗಮದೊಳು ಮಿಂದು ಶೃಂಗಾಟದು ಪರಿಯ ರಂಗ ಮಂಟಪದೊಳು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಗಾಯನದ ನಂತರ ಮತ್ತೊಮ್ಮೆ ವಚನ ಜ್ಞಾನ ಎಂಬ ಈ ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಪಾದೋದಕದ ನಿಜ ಸ್ವರೂಪ, ಪಾದೋದಕವೆಂಬುದು ಪಾದ ತೊಳೆದ ನೀರಲ್ಲ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಕರೆ ಮಾಡುವ ಮುಖಾಂತರ ನೀವು ಕೂಡ ಇವತ್ತಿನ ಈ ವಿಷಯದ ಬಗ್ಗೆ ಮಾತಾಡಬಹುದು, ಇದರ ಕುರಿತಾದಂತಹ ಸ್ಪಷ್ಟೀಕರಣವನ್ನು ನೀವು ಕೂಡ ನೀಡಬಹುದು. ಇದರ ಕುರಿತಾದಂತಹ ವಚನಗಳು ನಿಮಗೆ ಗೊತ್ತಿದ್ದರೆ ಆ ವಚನಗಳನ್ನು ಅಥವಾ ಬಸವಾದಿ ಶರಣರ ಇನ್ನಿತರ ವಚನಗಳನ್ನು ನೀವು ಇಲ್ಲಿ ಹಂಚ್ಕೋಬಹುದು, ಅಥವಾ ಸಮಾಜಕ್ಕೆ ಒಳಿತನ್ನು ಉಂಟು ಮಾಡುವಂತಹ ಬೇರೆ ಯಾವುದಾದ್ರೂ ಸಂದೇಶ ಇದ್ದರೆ ಈ ಕಾರ್ಯಕ್ರಮದ ಮುಖಾಂತರ ನೀವು ಆ ಸಂದೇಶವನ್ನು ಹಂಚಿಕೋಬಹುದಾಗಿದೆ. ನೀವುಗಳು ಕರೆ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆಗಳನ್ನು ನಮ್ಮ ಶ್ರೀಬಸವ ಟಿವಿಯ ಪರದೆ ಮೇಲೆ ನಾವು ತೋರಿಸ್ತಾ ಇದ್ದೀವಿ. ಅಲ್ಲಿ ನಿಮಗೆ ಎರಡು ದೂರವಾಣಿ ಸಂಖ್ಯೆಗಳು ಕಾಣಿಸ್ತಾ ಇರಬಹುದು, ಆ ಎರಡರ ಪೈಕಿ ಯಾವುದಕ್ಕಾದರೂ ಒಂದಕ್ಕೆ ಕರೆಯನ್ನು ಮಾಡಿ ಮಾತನಾಡಬಹುದು. ಈಗ ಮತ್ತೊಬ್ಬರು ಕರೆಯ ಮುಖಾಂತರ ಸಿದ್ಧರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ, ಹಲೋ, ಶರಣು ಶರಣಾರ್ಥಿ, ತಮ್ಮ ಹೆಸರು? ನಮ್ಮ ಹೆಸರು ಅನ್ನಪೂರ್ಣ ಅಂತ, ಬೆಂಗಳೂರು. ಬೆಂಗಳೂರಿನಿಂದ ಅನ್ನಪೂರ್ಣ ಅಕ್ಕವ್ರೆ, ನಾವು ಅಲ್ಲಿ ಹುಬ್ಳಿ ಧಾರವಾಡದವರು, ಈ ಕಡೆ ಬೆಂಗಳೂರಲ್ಲಿ. ಬಹಳ ಸಂತೋಷ ಅಕ್ಕವ್ರೆ. ವಿಷಯ ಗೊತ್ತಾಯ್ತಾ ಅಕ್ಕವ್ರೆ ತಮಗೆ? ಇವತ್ತು ಪಾದೋದಕದ ನಿಜ ಸ್ವರೂಪ, ಪಾದೋದಕವೆಂಬುದು ಪಾದ ತೊಳೆದ ನೀರಲ್ಲ ಅನ್ನುವಂತಹ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ. ಅನ್ನಪೂರ್ಣ ಅಕ್ಕವ್ರೆ, ನೀವು ಮಾತನಾಡಬಹುದು. ಸರಿ ಅಕ್ಕವ್ರೆ. ಹಲೋ, ಕರೆ ಕಡಿತಗೊಂಡಿದೆ. ಅನ್ನಪೂರ್ಣ ಅಕ್ಕವರು ಕರೆಯನ್ನು ಮಾಡಿ ಮಾತನಾಡುವವರಿದ್ದರು, ಆದರೆ ಕರೆ ಕಡಿತಗೊಂಡಿದೆ. ಅನ್ನಪೂರ್ಣ ಅಕ್ಕವರೇ, ಮತ್ತೊಮ್ಮೆ ಕರೆಯನ್ನು ಮಾಡಿ ನೀವು ಮಾತನಾಡಬಹುದು. ಹೌದು, ಇವತ್ತು ಪಾದೋದಕ ಏನು, ಅಷ್ಟಾವರಣಗಳಲ್ಲಿ ಒಂದು ಪ್ರಮುಖವಾಗಿರುವಂತಹ ಈ ಪಾದೋದಕ ಎನ್ನುವಂಥದ್ದು, ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಈಗ ಮತ್ತೊಂದು ಕರೆ ಇದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ, ಹಲೋ, ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ, ತಮ್ಮ ಹೆಸರು? ನಿರ್ಮಲಾ ಅಕ್ಕವರು, ಬೀದರ್ನಿಂದ. ಅವರೇ, ಪಾದೋದಕದ ನಿಜ ಸ್ವರೂಪ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಪಾದೋದಕದ ನಿಜ ಸ್ವರೂಪ ಅಂದ್ರ, ಮುಂಚಕ್ಕಿನ ಕಾಲದಾಗ ಅದೆಲ್ಲ ನಡೀತಿತ್ತು, ಈಗ ಅದು ನಡ್ಲಕ್ಕ ಸಾಧ್ಯ ಇಲ್ಲ ಏನೋ ಅಂತ ಅನಿಸ್ತದ ಅಣ್ಣವ್ರೇ. ಯಾವಾಗ ನಾವು ಅಪ್ಪ ಬಸವಣ್ಣವ್ರಿಗ ನಂದು ಗುರು ಅಂತ ಇದು ಮಾಡಿದ್ಮ್ಯಾಕ ಅವ್ರದ ಇದ್ರ ಮೇಲೆ ನಾವೆಲ್ಲ
ಪಾದೋದಕ್ಕ ಅಂತ ಅದೇ ತೀರ್ಥ ಅದೇ ಪ್ರಸಾದ ಅದೇ ಅಂತ ಅನ್ಬೇಕ, ಬೇರೆಯವ್ರದ್ದು ನಮ್ಗ ತಗೊಳಕ್ ಇಷ್ಟ ಇಲ್ಲ ಅಂತ ಅನಿಸ್ತದ. ಇವತ್ತ ನಾಳ ಯಾಕಂದ್ರೆ ಯಾರಿಗ್ ನಂಬೇಕು ಯಾರಿಗಿಲ್ಲ, ಈ ರೀತಿ ಒಂದು ವಾತಾವರಣ ಆಗೋಗ್ಯದ. ಎಲ್ಲೇ ಹೋಗಿ ಬರ್ತಾರೆ, ಏನೋ ಮಾಡಿ ಬರ್ತಾರೆ, ಅಂತವ್ರ ಪಾದೋದಕ ತಗೊಳಕ ನಮ್ಗ ಇಷ್ಟ ಇಲ್ಲ. ಹೌದು, ಮತ್ತೆ ನೋಡಿ ರೋಗ ರುಜಿನಗಳು ಹರಡುತ್ತವೆ, ಅವ್ರಿಗೆ ಯಾವ ರೋಗ ಇರುತ್ತೋ ಏನ್ ಕತೆ ಹೋಗ್ಬರ್ತಾರ. ನಾವಂದ್ರು ಹಿಂದಕ್ಕಂದ್ರ ಅದ್ ಹಂಗಿತ್ತು, ನಾವು ಎಲ್ಲ ಮಾಡಿದ್ವಿ, ಆದ್ರೆ ಈಗ ಮುಂದಿನವ್ರಿಗೆ ನಾವು ನಮ್ಮ ಮುಂದೆ ಮಕ್ಕಳು ಹಿಂದಕ್ಕೆ ಆಗಿತ್ತು ಅಂತ ಹೇಳೋಕ್ಕಾಗೋದಿಲ್ಲ. ನೋಡಿ ಅಪ್ಪ ಬಸವಣ್ಣನವರ ಸಮಯದಲ್ಲಿ, ಬಸವಾದಿ ಶರಣರ ಸಮಯದಲ್ಲಿ ಖಂಡಿತವಾಗಿಯೂ ಇದಿರ್ಲಿಲ್ಲ. ಈ ರೀತಿ ಮಾಡ್ತಾರೆ ಅಂತಾನೆ ಹೇಳ್ಬಿಟ್ಟು ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅಲಮಪ್ರಭುಗಳ ಒಂದು ವಚನ ಹೇಳಿದೆ. ನಂತರ ಇಲ್ಲ, ನಮ್ಮಲ್ಲಿ ಕೇಬಲ್ ಇಲ್ಲ ಅನ್ನೋರೆ, ಕೇಬಲ್ ಇಲ್ಲ, ಇದು ಕರೆಂಟ್. ಈ ರೀತಿ ದಾರಿ ತಪ್ಪುವಂತಹ ಸಾಧ್ಯತೆ ಇರುತ್ತೆ ಅನ್ನೋ ಕಾರಣಕ್ಕಾಗಿಯೇ ನಮ್ಗೆ ಅವತ್ತೇ ಅವರು ಸ್ಪಷ್ಟೀಕರಣವನ್ನ ಕೊಟ್ಬಿಟ್ಟಿದ್ದಾರೆ. ಯಾವತ್ತಿಗೂ ಪಾದೋದಕ ಅನ್ನುವುದು ಮತ್ತೊಬ್ಬರ ಪಾದ ತೊಳೆದ ನೀರಾಗಲು ಸಾಧ್ಯ ಇಲ್ಲ ಅಂತ ಅವರು ಅವತ್ತೇ ಹೇಳೋಗ್ಬಿಟ್ಟಿದ್ದಾರೆ. ನಾವು ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅನ್ನೋರೆ ಮುಂದೆ. ಅದಕ್ಕೀಗ ನಾವು ಮಾಡ್ತಾ ಇಲ್ಲ, ಮುಂದೆ ನಮ್ಮ ಸೊಸರು ಮಕ್ಕಳಿಗೂ ಬಸವಣ್ಣನವರ ನಂತರದ ದಿನಗಳಲ್ಲಿ ಇದು ಅಜ್ಞಾನ ಮತ್ತೆ ಬಂದ್ಬಿಡ್ತು. ಈಗ ಆದ್ರೂ ಇನ್ನ ಈಗ ಈಗ ಅವರು ನಡೆದಾಡುವ ದೇವರು, ನಮ್ಮ ಬಾಲ್ಕಿ ಅಪ್ಪ ಪಟ್ಟದೇವರು ಆಗ್ಲಿ, ಶಿವಕುಮಾರ್ ಅಪ್ಪವರಾಗ್ಲಿ, ಇಂಥವ್ರದ್ದು ಇನ್ನ ಏನಾರು ಇದ್ರ ಅದು ಒಂದು ಏನೋ ಒಂದು ಭಾಗವತಕ ತಗೊಳಕ ಇಷ್ಟ ಪಡಿತೀವೋ ಖರೆ. ಆದ್ರೆ ಈಗ ಖಂಡಿತವಾಗಿ ಈ ಶರಣರ ಬಗ್ಗೆ ನೀವೇನ್ ಹೇಳಿದ್ರು, ಅವರು ಕೂಡ ಎಲ್ಲಿಯೂ ನಮ್ಮ ಪಾದ ತೊಳ್ಕೊಂಡು ಕುಡಿಯಿರಿ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರೆಲ್ಲರೂ ಕೂಡ ಬಸವ ಧರ್ಮದ ಪ್ರಕಾರವಾಗಿ ನಡೆದಂತವ್ರು. ಯಾರು ಬಸವ ಧರ್ಮದ ಪ್ರಕಾರವಾಗಿ ನಡೆದಿದ್ದಾರೋ ಶ್ರೀಗಳು ಯಾರೇ ಇರ್ಬೋದು, ಅವರು ಸ್ಪಷ್ಟವಾಗಿ ಅವ್ರಿಗೆ ಗೊತ್ತು ಪಾದೋದಕ ಅಂತಂದ್ರೆ ಏನು ಅಂತ. ಹಾಗಾಗಿ ಇಲ್ಲಿ ಯಾವ ಗೊಂದಲನೂ ಇಲ್ಲ. ಇಲ್ಲ, ನಮ್ ಎದಿ ಮೇಲೆ ಲಿಂಗ ಎದಿ ಮೇಕ ಅದೇ ಪಾದೋದಕ ನಾವು ಯಾಕೆ ತಗೊಂಡು ಅದೇ ಪಾದೋದಕ ಅದೇ ಅಂತ ಅನಿಸ್ತದೆ. ಹೌದು ಹೌದು, ಅದೇ ಗುರುಪಾದೋದಕ, ಅದೇ ಲಿಂಗ ಪಾದೋದಕ, ಅದೇ ಜಂಗಮ ಪಾದೋದಕ, ಅದನ್ನ ನಾವೇ ತಯಾರಿಸ್ಕೋಬಹುದು. ಹೇಗೆ ಲಿಂಗ ಪೂಜೆ ಕುಳಿತಾಗ ಅದನ್ನ ತಯಾರಿಸ್ಕೊಳ್ಳೋದು, ಅದು ಸಾಂಕೇತಿಕವಾಗಿ ಮತ್ತಿದೆಲ್ಲ. ಆದ್ರೆ ನಿಜವಾದಂತ ಪಾದೋದಕ ಅಂತಂದ್ರೆ ಆ ಮೆಲೋಟನಿನ್ ಎನ್ನುವಂತಹ ದ್ರವ, ಅದು ಮೂರನೇ ಕಣ್ಣು ಜಾಗೃತವಾದಾಗ ಏನು, ಅದು ಲಿಂಗಾಂಗ ಯೋಗವನ್ನ ನಾವು ನಡೆಸಿದಾಗ ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಆ ಮೂರನೇ ಕಣ್ಣು ಏನ್ ಜಾಗೃತಗೊಳ್ಳುತ್ತಲ್ವಾ, ಅವಾಗ ಸ್ರವಿಸುತ್ತಲ್ವಾ ಆ ಮೆಲೋಟನಿನ್ ಎನ್ನುವಂಥದ್ದು ಮೆದುಳಿನಲ್ಲಿ, ಅದು ಪಾದೋದಕ. ಇದು ಸಾಂಕೇತಿಕವಾಗಿ ಅಂತ ಅಲ್ಲೇ ಶರಣರೇ ಹೇಳಿದ್ದಾರೆ ವಚನದಲ್ಲಿ. ಹಾಗಾಗಿ ಯಾಕೆ ಅಂತಂದ್ರೆ ಆ ವಿನಯ ಜಲ, ಕರುಣಾ ಜಲ ಅವುಗಳೆಲ್ಲ ಇದ್ದ ಮೇಲೆ, ನಾವು ಸ್ವೀಕರಿಸಿದ ಮೇಲೆ ಇಡೀ ಜಗತ್ತನ್ನ ನಾವು ಕರುಣೆಯಿಂದ, ಪ್ರೀತಿಯಿಂದ, ಬಾಂಧವ್ಯದಿಂದ ಕಾಣ್ಲಿ ಅನ್ನುವಂತಹ ಒಂದು ಅವ್ರು ಹೇಳ್ಯಾರ. ಲಿಂಗ ಜಂಗಮ ಪಾದೋದಕ ಪ್ರಸಾದ ಅಂತ ಹೇಳ್ಯಾರ. ಆದ್ರೆ ಇವತ್ತ ನಾಳ ಅಂತ ಪಾದೋದಕ ತಗೊಳಕ ನಮ್ಗ ಮನ್ಸಾಗ್ತಾ ಇಲ್ಲ. ಖಂಡಿತವಾಗಿ ಹೇಳಕ್ ಏನು ಎರಡನೇ ವಿಚಾರ ಇಲ್ಲ ಅದ್ರಾಗ. ಅಂತ ಶರಣರು ಇದ್ರು ಆಗ ಅದು ಮಾತು ಬೇರೆ ಇತ್ತು. ಆದ್ರೆ ಈಗ ಅಂತವ್ರು ಸಿಗದೇ ದುರ್ಲಭ ಅಂತ ಅನಿಸ್ತದ ನೋಡ್ರಿ. ಅಲ್ಲ ಅಕ್ಕೋರೆ, ಅಪ್ಪ ಬಸವಣ್ಣನವರು ಯಾರನ್ನಾದ್ರೂ ಪಾದಕ್ಕೆ ನಮಸ್ಕರಿಸ್ಕೊಳ್ಳೋದಿರ್ಲಿ, ಆಗ್ಲೇ ಹೇಳ್ತಾ ಇದ್ದೆ ನೋಡಿ, ಅವ್ರ ಕಾಲಿಗೆ ನಮಸ್ಕಾರನೇ ಮಾಡ್ಬೇಡ್ರಪ್ಪ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಅಪ್ಪ ಬಸವಣ್ಣನವರು ಹೇಳುವಾಗ ಆ ಸನ್ನಿವೇಶಗಳೇ ಸಾಕಲ್ವಾ. ಶರಣ ಶರಣಾರ್ಥಿ ಅನ್ನುವಂತ ಸಾಲಿನಿಂದನೇ ಕಲ್ಯಾಣ ಕ್ರಾಂತಿಗೆ ನಾಂದಿ ಹಾಡ್ತು. ಹಾಗಿರುವಾಗ ಅವ್ರು ಯಾರಾದ್ರೂ ಕಾಲು ಮುಟ್ಟಿಸ್ಕೊಳ್ತಾ ಇದ್ರಾ? ಖಂಡಿತವಾಗಿಯೂ ಇಲ್ಲ. ನೋಡಿ, ಅವರು ಹರಳೆಯನವರು ತಮ್ಮ ಪಾದದ ತೊಡೆಯ ಚರ್ಮದಿಂದ ಮಾಡ್ಕೊಂಡು ಬಂದಂತಹ ಪಾದರಕ್ಷೆಗಳನ್ನೇ ಅವರು ಹಾಕೊಳ್ಳಿಲ್ಲ, ತಲೆ ಮೇಲೆ ತಮ್ಮ ಶಿರದ ಮೇಲೆ ಹೊತ್ಕೊಂಡ್ರು, ತಲೆ ಮೇಲೆ ಇಟ್ಕೊಂಡು ಅವರು ಇದು ಮಾಡಿದ್ರು. ಅದಕ್ಕೊಂದಷ್ಟು ಮಹತ್ವ ನೀಡಿದ್ರು ಅವರು. ಹೌದು, ಈಗ ಅಪ್ಪ ಬಸವಣ್ಣನವರ ಭಾವಚಿತ್ರಗಳನ್ನ ನೋಡ್ತಾ ಇದೀವಿ, ಎಲ್ಲಿಯೂ ಬಸವಣ್ಣನವರು ಆಶೀರ್ವಾದ ಮಾಡೋ ರೀತಿಯಲ್ಲಿ ಎಲ್ಲೂ ಇಲ್ಲ. ಅದು ಎಲ್ಲಾ ಕಡೆ ಹೀಗಿದ್ದಾರೆ. ನಮ್ದು ಶರಣು ಶರಣಾರ್ಥಿ ಅನ್ನುವಂತ ಧರ್ಮ ನಮ್ದು. ಹಾಗಾಗಿ ನಮ್ದ್ರಲ್ಲಿ ಈ ಪಾದೋದಕ ಈ ಪ್ರಸಾದ ಇವೆಲ್ಲವೂ ಇಲ್ಲ. ಈ ವೈದಿಕರಣಗೊಂಡ್ಬಿಟ್ಟಿದೆ, ಇದನ್ನೇ ಬಹಳಷ್ಟು ಜನ ಗೊಂದಲ ಮಾಡ್ಕೊಳ್ತಾ ಇದಾರೆ. ಯಾವುದು ಅಲ್ಲ ಪಾದೋದಕ ಅಂತಂದ್ರೆ, ಅದು ಬೇರೆನೇ ಇದೆ, ಅದಕ್ಕೆ ತನ್ನದೇ ಆದಂತಹ ಮಹತ್ವ ಇದೆ, ಇದನ್ನ ಅರ್ಥಕೋಬೇಕು ಎಲ್ರು. ಹೌದು ಅವರೇ ಅವರೇ ಸರಿ, ಈಗ ಯಾವ ವಚನ ಹೇಳ್ತೀರಾ? ಇದು ಶಿವಯೋಗಿ ಸಿದ್ದರಾಮೇಶ್ವರ ವಚನ ಹೇಳ್ತೀನಿ. ದಯವಿಟ್ಟು ಹೇಳಿ. ಗುರುಪಾದಕದಿಂದ ಸ್ಥೂಲ ದೇಹ ಶುದ್ಧಿ, ಕ್ರಿಯಾಪಾದಕದಿಂದ ಸೂಕ್ಷ್ಮ ದೇಹ ಶುದ್ಧಿ, ಜ್ಞಾನ ಪಾದಕದಿಂದ ಕಾರಣ ದೇಹ ಶುದ್ಧಿ, ಗುರುಪಾದಕದಲ್ಲಿ ಇಷ್ಟಲಿಂಗ ಸಂಬಂಧ, ಕ್ರಿಯಾಪಾದಕದಲ್ಲಿ ಪ್ರಾಣಲಿಂಗ ಸಂಬಂಧ, ಜ್ಞಾನ ಪಾದಕದಲ್ಲಿ ಭಾವಲಿಂಗ ಸಂಬಂಧ. ಅದು ಕಾರಣ ಪಾದೋದಕವೇ ಪ್ರತ್ಯಕ್ಷ ಪರಬ್ರಹ್ಮನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಧನ್ಯವಾದ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಶರಣಾರ್ಥಿ ತಮಗೆ
ನಿರ್ಮಲಾ ಅವರು ಬೀದರ್ನಿಂದ ಕರೆಯನ್ನು ಮಾಡಿ ಮಾತನಾಡ್ತಾ ಇದ್ರು. ಇನ್ನೂ ಬಹಳಷ್ಟು ಜನರಲ್ಲಿ ಈ ನಂಬಿಕೆ ಇದೆ ಇದು ಅಂತ ಹೇಳ್ತಾ ಇದ್ರು. ನಿಜಕ್ಕೂ ಇದು ಸತ್ಯಕ್ಕೆ ದೂರವಾದಂಥದ್ದು. ಕರೆ ಮಾಡುವ ಮುಖಾಂತರ ನೀವು ಕೂಡ ಮಾತನಾಡಬಹುದು. ಇದರ ಬಗ್ಗೆ ನಿಮ್ಮ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ಈ ಕಾರ್ಯಕ್ರಮದ ಮುಖಾಂತರ ಪ್ರಶ್ನೆಗಳನ್ನು ಕೇಳಿ ಖಂಡಿತವಾಗಿಯೂ ಇದರ ಬಗ್ಗೆ ಮತ್ತಷ್ಟು ಚರ್ಚೆ ನಡೀಲಿ. ಅನುಭಾವಿಗಳು, ಗುರುಗಳು, ಹಿರಿಯರು ಎಲ್ಲರೂ ಇದ್ದಾರೆ. ಬಸವ ತತ್ವವನ್ನು ಸರಿಯಾಗಿ ಅರಿತುಕೊಂಡು ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇರತಕ್ಕಂತಹ ಬಹಳಷ್ಟು ಜನರು ಹಿರಿಯರಿದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಇದ್ರೂ ಕೂಡ ನಾವು ಹಾಗೆ ಇಟ್ಕೊಳ್ಳೋದು ಬೇಡ. ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಏನು ಈ ರೀತಿ ಹೇಳಿದಾರಲ್ಲ ಈ ವಚನದಲ್ಲಿ, ಇದರ ಅರ್ಥ ಏನು ಅಂತ ಕೇಳಿದರೆ ಖಂಡಿತವಾಗಿಯೂ ಎಂತೆಂಥ ಅನುಭಾವಿಗಳು ಇದ್ದಾರೆ. ಹೀಗಿರುವಾಗ ನಾವ್ಯಾಕೆ ಹೆದರಬೇಕು, ಯಾಕೆ ಗೊಂದಲದಲ್ಲಿ ಕಾಲ ಕಳಿಬೇಕು? ಸ್ಪಷ್ಟತೆಯನ್ನು ಪಡೆದುಕೊಳ್ಳೋಣ. ಏನು ಹೀಗಂದ್ರೆ ಏನು ಈ ಅಷ್ಟಾವರಣಗಳು ಅಂತಂದ್ರೆ ಏನು, ಷಟಸ್ಥಲ ಅಂತಂದ್ರೆ ಏನು, ಅಷ್ಟಾವರಣಗಳಲ್ಲಿ ಬರುವಂತಹ ಈ ಅಂಶಗಳು, ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಪಾದೋದಕ ಪ್ರಸಾದ, ಹೀಗಂದ್ರೆ ಏನು, ಒಂದೊಂದನ್ನು ಕೇಳಿ ತಿಳ್ಕೊಳ್ಳೋಣ. ಇವತ್ತು ನಾವು ಪಾದೋದಕದ ನಿಜ ಸ್ವರೂಪ, ಪಾದೋದಕವೆಂಬುದು ಪಾದ ತೊಳೆದ ನೀರಲ್ಲ ಅನ್ನುವಂತಹ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ತಿಳಿದಂಥವರು, ಅನುಭಾವಿಗಳು, ಹಿರಿಯರು ಖಂಡಿತವಾಗಿಯೂ ಕರೆಯನ್ನು ಮಾಡಿ ಮಾತನಾಡಿ ಈ ಕಾರ್ಯಕ್ರಮದ ಮುಖಾಂತರ ನಮಗೆ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನವನ್ನು ದಯವಿಟ್ಟು ನೀವು ಪಡಬೇಕು. ನೀವುಗಳು ಕರೆ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆಗಳನ್ನು ನಮ್ಮ ಶ್ರೀ ಬಸವ ಟಿವಿಯ ಪರದೆ ಮೇಲೆ ನಾವು ತೋರಿಸ್ತಾ ಇದ್ದೇವೆ. ಕರೆಯನ್ನು ಮಾಡಿ ಮಾತನಾಡಿ, ಆದರೆ ಕರೆ ಸಿಕ್ಕಾಕ್ಷಣ ದಯವಿಟ್ಟು ನಿಮ್ಮ ಟಿ ವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿಬಿಟ್ಟು ನಮ್ಮ ಜೊತೆ ಮಾತನಾಡಿ. ವೀಕ್ಷಕರೇ, ಸಾಧ್ಯವಾದಷ್ಟು ಬೇಗ ಬಸವ ತತ್ವ ಪ್ರಚಾರ ಪ್ರತಿಷ್ಠಾನದ ಸದಸ್ಯತ್ವವನ್ನು ಪಡೆದುಕೊಳ್ಳಿ ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಈಗ ಮತ್ತೊಬ್ಬರು ಕರೆಯ ಮುಖಾಂತರ ಸಿದ್ಧರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ, ಹಲೋ, ಶರಣಾರ್ಥಿ. ಶರಣಾರ್ಥಿ ಶಾರದಾ ಬಸವರಾಜ್ ಅವರು. ಶರಣಾರ್ಥಿ ಅವರೇ ಅವರೇ, ಈಗ ನಿಮ್ಮ ಕರೆಗೋಸ್ಕರನೇ ನಾನು ಕಾಯ್ತಾ ಇದ್ದೆ. ಯಾಕಂತಂದ್ರೆ ಇವತ್ತು ನಾವು ಪಾದೋದಕದ ನಿಜ ಸ್ವರೂಪ, ಪಾದೋದಕವೆಂಬುದು ಪಾದ ತೊಳೆದ ನೀರಲ್ಲ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಹುಶಃ ನಿಮ್ಮಷ್ಟು ಒಳ್ಳೆ ರೀತಿಯಲ್ಲಿ ನಮಗೆ ನಿಮ್ಮಂತಹ ಹಿರಿಯರು ತಿಳಿಸ್ಕೊಡ್ಬೇಕು. ದಯವಿಟ್ಟು ಪ್ರಾರಂಭ ಮಾಡಿ. ಅಯ್ಯೋ, ನನಗೂ ಏನು ಗೊತ್ತಾಗಲ್ಲ ಪರೇ, ಆದ್ರೂ ನನಗೆ ತಿಳಿದಿದ್ದು ಹೇಳ್ತೀನಿ. ದಯವಿಟ್ಟು ದಯವಿಟ್ಟು ಹೇಳಿ. ಪಾದೋದಕ ಅಂತಕ್ಕಂಥದ್ದು ಒಂದು ಅದ್ಭುತವಾದ ಶಕ್ತಿ ಅದು. ಅದು ಪರಮಾತ್ಮನಿಂದ ಮಾತ್ರ ಪಡೆಯತಕ್ಕಂತ ಶಕ್ತಿ ಅದು. ಪಾದೋದಕ ಸಿಗ್ಬೇಕು ಅಂದ್ರೆ ಸಾಮಾನ್ಯವಾದದಲ್ಲ ಇದು. ಈಗೇನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಗುರುಗಳು ಅಂತಕ್ಕಂಥದ್ರೆ ಅವ್ರ ಪಾದ ತೊಳೆದು ಅದನ್ನ ತಗೊಂಡಿದ್ದೇ ಒಂದು ಪಾದೋದಕ ಅಂತಾರೆ. ಪಾದ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅದು. ಅದು ಪಾದ ಆಗ್ಬೇಕೆ ಪರಮಾತ್ಮನ ಪಾದಕ್ಕೆ ಮಾತ್ರ ಸರಿಸಮ ಆದ ಪಾದ ಯಾವುದೂ ಇಲ್ಲ. ಇಷ್ಟಲಿಂಗ ನೋಡ್ರಿ, ಇಷ್ಟಲಿಂಗ ಪರಮಾತ್ಮ ನಿರಾಕಾರವಾದ ಪರಮಾತ್ಮನ ಸಾಕಾರ ರೂಪವೇ ಇಷ್ಟಲಿಂಗ. ಇಲ್ಲಿ ಗುರು ಕರುಣೋದಕ ಸಿಗುತ್ತೆ, ಲಿಂಗ ಕರುಣೋದಕ ಸಿಗುತ್ತೆ, ಆಮೇಲೆ ಜಂಗಮ ಕರುಣೋದಕ ಅಂದ್ರೆ ಪಾದೋದಕ ಅಂತಕ್ಕಂಥದ್ದು ಸಿಗುತ್ತೆ. ಪರಮಾತ್ಮನಿಂದ ಮಾತ್ರ ಪಾದೋದಕ ಸಿದ್ಧಿ ಆಗುತ್ತೆ ಹೊರತು ಜಗತ್ತಿನಲ್ಲಿ ಯಾವುದರಿಂದಲೂ ಪಾವನ ಆಗ್ಲಿಕ್ಕೆ ಮನುಷ್ಯ ಸಾಧ್ಯ ಇಲ್ಲ. ಅಂತಹ ಒಂದು ಶಕ್ತಿ ಪರಮಾತ್ಮನ ಕಾರುಣ್ಯ ಜಲ, ಅದೇ ಪಾದೋದಕ. ಪಾದೋದಕ ಅಂದ್ರೆ ಏನು ಅಂತ ಅರ್ಥ ತಿಳ್ಕೊಬೇಕು ಯಾವತ್ತೂ. ಪಾ ಅಂದ್ರೆ ಪಾಪ ನಿವಾರಣೆ, ಪಾ ಅಂದ್ರೆ ಪಾಪ ನಿವಾರಣೆ ಆಗ್ತಕ್ಕಂಥದ್ದು, ದೋ ಅಂದ್ರೆ ದೋಷ ನಿವಾರಣೆ ಆಗ್ತಕ್ಕಂಥದ್ದು, ದ ಅಂದ್ರೆ ದಮನ ಆಗ್ತಕ್ಕಂಥದ್ದು, ಕ ಅಂದ್ರೆ ಕರ್ಮವನ್ನು ಕಳಿತಕ್ಕಂಥದ್ದು. ಅದು ಯಾವ್ದಾದ್ರೂ ಇದ್ರೆ ಅದು ಯಾರಿಂದ ಸಿಗುತ್ತೆ ಅಂತ ವಿಚಾರ ಮಾಡ್ಬೇಕು ನಾವು. ವಿಚಾರವಾದಿಗಳಾಗ್ಬೇಕು. ಪಾಪವನ್ನು ನಾಶ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಪರಮಾತ್ಮ ಒಬ್ಬನೇ ಪಾಪ ನಿವಾರಣೆ ಮಾಡ್ತಕ್ಕಂಥದ್ದು. ಹೌದಾ? ನಾವು ಪಾಪ ನಿವಾರಣೆ ಕರ್ಮ ನಿವಾರಣೆ ನಮ್ಮಲ್ಲಿರ್ತಕ್ಕಂತ ನೋಡ್ರಿ, ಪಾಪ ನಿವಾರಣೆ, ಕರ್ಮ ನಿವಾರಣೆ, ದೋಷ ನಿವಾರಣೆ, ಆಮೇಲೆ ಇವೆಲ್ಲ ಅಂದ್ರೆ ಅಷ್ಟಮದಂಗಳ ನಿವಾರಣೆ. ದಮನ ಅಂದ್ರೆ ಅಷ್ಟಮದಂಗಳನ್ನು ದಮನ ಮಾಡತಕ್ಕಂತಹ ಶಕ್ತಿ ಯಾವ್ದಾದ್ರೂ ಇದೆ ಪರಮಾತ್ಮನೊಬ್ಬನಿಗೆ ಮಾತ್ರ ಶಕ್ತಿ ಆಗುತ್ತೆ. ಇಷ್ಟೊಂದು ವಚನಗಳು ಸಿಗ್ತವೆ, ಇಷ್ಟಕ್ಕೂ ಒಂದು ವಚನಗಳು ಹೇಳ್ತಾ ಹೋದ್ರೆ ನಮ್ಮ ಜೀವನವೇ ಸಾಕಾಗಲ್ಲ. ಅದನ್ನ ಪಡಿಬೇಕಾದ್ರೆ ಸಾಮಾನ್ಯವಾದದಲ್ಲ, ಅದಕ್ಕೆ ಸಾಧನೆ ಬೇಕು. ಪಾದೋದಕ ಪಡಿಬೇಕು ಅಂದ್ರೆ ಸಾಧನೆ ಬೇಕು. ಇದೇನಿದು ನೀರು, ಇದು ನೀರು, ಇದರಿಂದ ರೋಗ ಬರುತ್ತೆ. ಪಾದೋದಕ ಇದು ಪಾದೋದಕ ಅಲ್ಲ, ಕಾಲು ತೊಳಿತಕ್ಕಂಥ ಕಾಲು ತೊಳಿತಕ್ಕಂಥ ಇದು ಪಾದೋದಕ ಅಲ್ಲ. ಕೆಲವರಿಗೆ ಬೇಜಾರಾಗ್ಬೋದು, ಅದು ಸಹ ನಾವು ನಿಜವನ್ನು ಸತ್ಯ ಸತ್ಯನೇ ಅಲ್ವಾ? ಯಾರಿಗೆ ಬೇಜಾರಾಗುತ್ತೆ ಅಂತ ಈಗ ನಾವು ಸುಳ್ಳಂತೂ ಹೇಳಕ್ ಆಗೋದಿಲ್ಲ ಅಲ್ವಾ? ಸುಳ್ಳಂತ ಸುಳ್ಳಿದ್ಮೇಲೆ ಏನ್ ಆಚರಣೆ ನಡೆಸಂಗ ಆಗ್ತದೆ? ಗಣಾಚಾರ ಎಲ್ಲಿ ಬಂತು ನಮಗೆ? ಹಂಗಾಗಿ ಅದಕ್ಕೆ ಹೇಳ್ತದೆ ಪರಮಾತ್ಮನ ಪಾದೋದಕ, ಪಾದೋದಕ ಅದಕ್ಕೆ ಅಷ್ಟಾವರಣದಲ್ಲಿ ಪಾದೋದಕ ಪ್ರಸಾದ ಅಂತ ಹೇಳ್ತಾರೆ.
ಆ ಪಾದೋದಕ ಆದ್ಮೇಲೆ ನಮಗೆ ಪ್ರಸಾದ ಆಗುತ್ತೆ. ಪಾದೋದಕದಿಂದ ಪ್ರಸಾದ ಶುದ್ಧಿ ಆಗುತ್ತೆ. ಅಂದ್ರೆ ಎಲ್ಲವನ್ನು ಶುದ್ಧೀಕರಿಸ್ತಕ್ಕಂಥದ್ದು ಪಾದೋದಕ. ಅದು ಯಾವ ಪಾದೋದಕದಿಂದ ನಾವು ಹೇಗೆ ತಗೋಬೇಕು ಅಂತಕ್ಕಂಥದ್ದನ್ನ ನಾವು ಸಾಧನೆ ಮೂಲಕ ಕಳಿಸಬೇಕಾಗಿದೆ. ಸಾಮಾನ್ಯರಿಗೆ ಅದು ಸಿಗೋದಲ್ಲ. ಇಷ್ಟ ಲಿಂಗ ಗುರು ಕೊಟ್ಟು ಮೊಟ್ಟ ಮೊದಲು ನಾವು ಮಾಡಬೇಕಾದ ಪ್ರಯತ್ನ ಯಾವ್ದಪ್ಪ ಅಂದ್ರೆ ನಾವು ದೀಕ್ಷಾ ಸಂಸ್ಕಾರವನ್ನು ಮೊಟ್ಟ ಮೊದಲು ತಗೋಬೇಕು. ದೀಕ್ಷಾ ಸಂಸ್ಕಾರ ತಗೊಂಡು ಅಂಗೈಯಲ್ಲಿ ಇಷ್ಟಲಿಂಗ ಸಿಗುತ್ತೆ ನಮಗೆ. ಪರಮಾತ್ಮ ನಿರಾಕಾರವಾದ ಪರಮಾತ್ಮನ ಕುರುಹು, ಪರಮಾತ್ಮನ ಪೂಜೆ ಮಾಡಕ್ಕಾಗಲ್ಲ, ಅದಕ್ಕೆ ಬಸವಣ್ಣನವರು ನಿರಾಕಾರವಾದ ಇಷ್ಟಲಿಂಗವನ್ನು ನಮ್ ಕೈ ಕೊಟ್ರು. ಆ ಕೈ ಕೊಟ್ರೆ ಅಂಗೈಯಲ್ಲಿ ಇಟ್ಕೊಂಡು ನಾವೇನ್ ಮಾಡ್ತೇವಿ, ಅಲ್ಲಿ ಮಜ್ಜನ ಮಾಡ್ತೇವಿ. ಕರುಣಾಜಲ ಹೌದು. ವೀಕ್ಷಕರ ಈಗ ಒಂದು ವಚನ ಇದೆ, ಪಾದೋದಕವು ಲಿಂಗದ ಮೇಲೆ ಎರದಲ್ಲಿ ಜಂಗಮ ಘನವಾಯಿತು, ಆ ಲಿಂಗೋದಕ ಸ್ವೀಕರಿಸಿದಲ್ಲಿ ಜಂಗಮ ಲಿಂಗ ಘನವಾಯಿತು. ಲಿಂಗದ ಕಳೆಯೇ ಜಂಗಮ, ಜಂಗಮದ ಕಳೆಯೇ ಲಿಂಗ, ಲಿಂಗದ ಕಳೆಯೇ ಜಂಗಮ, ಜಂಗಮದ ಕಳೆಯೇ ಲಿಂಗ. ಆವುದ ಘನವೆಂಬೆ ಆವುದ ಕಿರಿದೆಂಬೆ ಲಿಂಗ ಜಂಗಮ ನೇತ್ರದಲ್ಲಿ ಪ್ರಕಾಶದಂತೆ ತಿಳಿದೆ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನೋಡಿ ಎಷ್ಟು ಅದ್ಭುತವಾಗಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ವಚನ ಇದೆ, ನಾನು ಭಕ್ತ ನಾನು ಪ್ರಸಾದಿ ಎಂದು ವಿಪ್ರಕರ್ಮವ ಮಾಡುವೆ ಕರ್ಮಿ, ಲಿಂಗದೇವನ ಮುಟ್ಟಿ ಮಜ್ಜನ ಕೆರವ ಕೈಯಲು ವಿಪ್ರನ ಕಾಲು ತೊಳೆವಡೆ. ಲಿಂಗೋದಕ ಹೃದಯದಲ್ಲಿ ವಿಪ್ರನ ಕಾಲು ತೊಳೆದ ನೀರು ಮಂಡೆಯ ಮೇಲೆ ಶ್ರುತ್ಯತ್ಕಟ ದುರಾಚಾರಿ ಯಜ್ಞ ಕೂಪಸ ಘಾತಕ ಉದ್ರೇಕೇಣ ಕೃತೆ ಶಾಂತೆ ವಿಪ್ರರೂಪೇಣ ರಾಕ್ಷಸ. ಇದು ಕಾರಣ ಕೂಡಲ ಸಂಗಮ ದೇವಾ, ಇಂತಪ್ಪ ದುರಾಚಾರಿಗಳ ಮುಖವ ನೋಡಲಾಗದು ಅಂತ ಧರ್ಮಪಿತ ಅಪ್ಪ ಬಸವಣ್ಣನವರು ಎಷ್ಟೊಂದು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ನೋಡಿ ವೀಕ್ಷಕರೇ, ಇವತ್ತು ನಾವು ಪಾದೋದಕದ ಬಗ್ಗೆ ತಿಳಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗ ತಾನೇ ಕರೆ ಮಾಡಿ ಮಾತನಾಡಿದಂತಹ ಶಾರದಾ ಬಸವರಾಜ್ ಅವರು ಮತ್ತಷ್ಟು ಮಾಹಿತಿಯನ್ನು ನಮಗೆ ನೀಡಿದರು, ಮತ್ತು ಅವರ ಕರೆ ಕೊನೆಯ ಕರೆಯಾಗಿತ್ತು. ವೀಕ್ಷಕ ಬಂಧುಗಳೇ, ಕೇಳಿದ್ರಲ್ಲ ಕರೆ ಮಾಡಿ ಮಾತನಾಡಿದಂತಹ ಕನ್ನಡಾಭಿಮಾನಿಗಳ ಮಾತುಗಳನ್ನು, ನಿಮಗೂ ಅವರ ಮಾತುಗಳು ಇಷ್ಟ ಆದವು, ನಿಮಗೂ ಮತ್ತಷ್ಟು ಮಾಹಿತಿ ಸಿಕ್ತು ಇವತ್ತು ಪಾದೋದಕದ ಬಗ್ಗೆ ಅಂತ ಭಾವಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿರುವೆ. ಮತ್ತೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಾನು ನಿಮ್ಮ ವಿನಾಯಕ. ನಿರಂತರವಾಗಿ ಶ್ರೀ ಬಸವ ವಾಹಿನಿಯನ್ನು ನೋಡ್ತಾ ಇರಿ. ಶ್ರೀ ಬಸವ ವಾಹಿನಿ ಇದು ವೈಚಾರಿಕ ವೈಜ್ಞಾನಿಕ ಪ್ರಗತಿಪರ ಜ್ಞಾನವಾಹಿನಿ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಗುರುಪಾದ ತೀರ್ಥವೇ ಮಂಗಳ ಮಜ್ಜನವೆನಗೆ, ಗುರುಪಾದ ತೀರ್ಥವೇ ಮಂಗಳ ಮಜ್ಜನವೆನಗೆ, ವಿಭೂತಿಯೇ ಒಳಗುಂದ ದರ್ಶಿನವೆನಗೆ, ವಿಭೂತಿಯೇ ಒಳಗುಂದ ದರ್ಶಿನವೆನಗೆ, ಗುರುಪಾದ ಮಂಗಳ ಮಜ್ಜನ ವೆನಗೆ. ದಿಗಂಬರವೇ ದಿವ್ಯ ಭಕ್ತರ ಪಾದರೇಣುವೆ ಅನುಲೇಪನವೆನಗೆ, ಗುರುಪಾದ ತೀರ್ಥವೇ ಮಂಗಳ ಮಜ್ಜನವೆನಗೆ, ಗುರುಪಾದ ತೀರ್ಥ ಗುರುಪಾದ ತೀರ್ಥ
ಗುರುಪಾದ ತೀರ್ಥ ಗುರುಪಾದ ತೀರ್ಥವೇ ಮಂಗಳಮ ಜನವೆನಗೇ.